ಬನ್ನಿ ಬಗ್ಗೆ ನಮ್ಮ ಜೊತೆ ಚರ್ಚೆಯನ್ನು ಮಾಡಲಿಕ್ಕೆ, ಅವರ ಅಭಿಪ್ರಾಯಗಳನ್ನ ಶೇರ್ ಮಾಡಲಿಕ್ಕೆ ಗಣ್ಯರು ಕೂಡ ಆಗಮಿಸಿದ್ದಾರೆ. ಸಹಜವಾಗಿ ಬಿಜೆಪಿ ವಕ್ತಾರರು ಅಂತ ನಾವು ಪೊಲಿಟಿಕಲ್ ಡಿಬೇಟಲ್ಲಿ ಹೇಳ್ತೀವಿ. ಇವತ್ತು ಹಿಂದೂ ಸಂಘಟನೆ ಮುಖಂಡರು ಅಂತ ಪರಿಚಯ ಮಾಡ್ಕೊಳ್ತೀನಿ. ಶಿವಕುಮಾರ್ ನಮ್ಮ ಜೊತೆಗಿದ್ದಾರೆ, ನಮಸ್ಕಾರ. ಏನು ಮುಸ್ಲಿಂ ಮುಖಂಡರು ಚಿಂತಕರಾದಂತ ಉಮರ್ ಶರೀಫ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ನಮಸ್ಕಾರ. ಏನು ಹಿರಿಯ ಪತ್ರಕರ್ತರು ವಿಶ್ಲೇಷಕರು ನಮ್ಮ ಜೊತೆಗಿದ್ದಾರೆ, ಶ್ರೀರಾಮಕೃಷ್ಣ ಉಪಾಧ್ಯಾಯ ಅವರು, ನಮಸ್ಕಾರ. ಓಕೆ, ಮೊದಲಿಗೆ ಉಮರ್ ಶರೀಫ್ ಅವ್ರನ್ನ ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ತೀರ್ಪಿನ ಬಗ್ಗೆ ನಿಮಗಿರುವಂಥ ನಿರೀಕ್ಷೆ ಮತ್ತು ಕುತೂಹಲ, ತಮ್ಮ ಅಭಿಪ್ರಾಯ? ಅಂದರೆ 1994ನಲ್ಲಿ ಕೊಟ್ಟಿರುವ ತೀರ್ಪನ್ನು ಚಾಲೆಂಜ್ ಮಾಡಿ ಮುಸ್ಲಿಮರು ಕೋರ್ಟ್ಗೆ ಹೋಗಿದ್ದಾರೆ. ಆವಾಗ ಅವರು ಹೋಗೋಕ್ಕೆ ಒಂದು ಕಾರಣ ಇತ್ತು. ಏನಂತ ಹೇಳಿದ್ರೆ, ಕುರಾನ್ನಲ್ಲಿ ಮಸೀದಿ ಬಗ್ಗೆ ಅನೇಕ ಜಾಗದಲ್ಲಿ ಬರುತ್ತೆ, ನೀವು ನಮಾಜ್ ಮಾಡುವಾಗ ಮಸೀದಿಗೆ ಹೋಗಿ ಅಂತ ಹೇಳಿಕೊಂಡು. ಆದರೆ ಒಂದು 1994ನಲ್ಲಿ ಒಂದು ತೀರ್ಪು ಬರುವಾಗ ಕಡ್ಡಾಯವಿಲ್ಲ ಅಂತ ಹೇಳುವಾಗ ನಮಗೆ ಒಂಥರ ಶಾಕಿಂಗ್ ಆಯಿತು. ಮತ್ತು ನಾವು ಕೂಡ ಸ್ವಲ್ಪ ರಿಸರ್ಚ್ ಮಾಡಿದ್ವಿ, ಏನಕ್ಕೆ ಹಿಂಗೆ ಕೊಟ್ಟಿದ್ದಾರೆ ಅಂತ, ತೀರ್ಪು ಯಾಕೆ ಹಿಂಗೆ ಬಂತಂತ ನೋಡುವಾಗ 1908ನಲ್ಲಿ ಬಂದಿರುವ ಲಾ ಆಫ್ ಲಿಮಿಟೇಷನ್ಸ್ ಪ್ರಕಾರ ಅವರು ಒಂದು ಒಪಿನಿಯನ್ ಕೊಟ್ಟಿದ್ದಾರೆ. ಅವರು ಯಸ್, ದಟ್ ಇಸ್ ಬೇಸ್ಡ್ ಆನ್ 1908 ಲಾ ಆಫ್ ಲಿಮಿಟೇಷನ್ಸ್ ಪ್ರಕಾರ. ಆದರೆ ನಮ್ಮ ಗ್ರಂಥಗಳ ಆಧಾರದ ಮೇಲೆ ಒಂದು ವರ್ಡಿಕ್ಟ್ ಕೊಡಬೇಕಾದ್ರೆ, ರೂಲಿಂಗ್ಸ್ ಕೊಡಬೇಕಂದ್ರೆ ನಮಗೆ ಮಸೀದಿ ಬಂದು ಕಡ್ಡಾಯವಾಗಿದೆ. ಆದರೆ ಏನಂದರೆ 27 times ಪುಣ್ಯಗಳು ಜಾಸ್ತಿ ನಾವು ಸೆಪರೇಟಾಗಿ ನಾವು ನಮಾಜ್ ಮಾಡೋಕ್ಕೂ, ಒಂದು ವೇಳೆ ಇಲ್ಲಿ ಸ್ಟುಡಿಯೋನಲ್ಲಿ ನಾನು ನಮಾಜ್ ಮಾಡೋಕ್ಕೆ ಟೈಮ್ ಆಗಿಬಿಡ್ತು, ಒಂದು ದಿನಕ್ಕೆ 5 ನಮಾಜ್ ಮಾಡ್ತೀವಿ ನಾವು, ಟೈಮ್ ಆಯಿತು, ನಾನು ಆಚೆ ಹೋಗೋಕ್ಕೆ ಸಾಧ್ಯ ಇಲ್ಲ, ಮಳೆ ಬರ್ತಿದೆ, ಸೊ ನಾನು ಇಲ್ಲಿ ಇಲ್ಲೇ ನಾನು ನಮಾಜ್ ಮಾಡ್ತೀನಿ ಅಂತ ನಿಮ್ಮ ಹತ್ರ ಪರ್ಮಿಷನ್ ತೊಗೊಂಡ್ರೆ ಹಾಗೂ ಕೂಡ ನಮಾಜ್ ಮಾಡಬಹುದು. ಆದರೆ ನಮಗೆ ಅದರಲ್ಲಿ ಸಿಗೋದು ಒಂದು ಪುಣ್ಯ, ಒಂದು ಪುಣ್ಯ ಸಿಗುತ್ತೆ, ಅದೇ ನಂಬಿಕೆನೆ ನೀವು ಮಾಡ್ತೀವಿ. ಆದರೆ ನಾವು ಕಡ್ಡಾಯವಾಗಿ ನಮಾಜ್ ಮಾಡಬೇಕಾಗಿದ್ದು ಮಸೀದಿನಲ್ಲಿ. ಮಸೀದಿನಲ್ಲಿ ನಮಾಜ್ ಮಾಡಿದ್ರೆ 27 times 27 ಜಾಸ್ತಿಯಾಗಿ ಪುಣ್ಯಗಳು ಸಿಗುತ್ತೆ ಅಂತ. 27 times. ಹಾಗಾಗಿ ಕುರಾನ್ನಲ್ಲಿ ಅನೇಕ ಜಾಗದಲ್ಲಿ ಬರುತ್ತೆ. ವನ್ನಲ್ ಮಸಾಜಿದ್ ಇಲ್ಲಿಲ್ಲ, ಕುರಾನ್ನಲ್ಲಿ ಒಂದು ಅಧ್ಯಾಯದಲ್ಲಿ ಬರೋ ಒಂದು ಸೂಕ್ತ, ವನ್ನಲ್ ಮಸಾಜಿದ್ ಅಲ್ಲಿಲ್ಲ ಫಲಾ ತದ್ ಅಲ್ಲಾಹಿ ಅಹದ. ಅಂದ್ರೆ ಮಸಾಜಿದ್ ಅಂದ್ರೆ ಮಸೀದಿಗಳು, ಮಸೀದಿಗಳಲ್ಲಿ ದೇವನನ್ನು ಆರಾಧನೆ ಮಾಡಿ ಅಂತ ದೇವನಿದ್ದೇನೆ, ಅದರಲ್ಲಿ ಆಜ್ಞೆ ಇದೆ. ನೀವು ಮಸೀದಿಗಳಲ್ಲಿ ದೇವನನ್ನು ಆರಾಧನೆ ಮಾಡಿ ಅವನನ್ನು ಬೇಡ್ಕೊಳ್ಳಿ ಅಂತ. ಮುಸ್ಲಿಂನ ಎಲ್ಲ ಸಹೋದರರಲ್ಲೂ, ಮುಸ್ಲಿಂ ಬಾಂಧವರಲ್ಲಿ ಇದೇ ಅಭಿಪ್ರಾಯವಿದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ, ಎಲ್ಲರೂ ಇದೇ ಅಭಿಪ್ರಾಯ ಇದೆ, ಅದರಲ್ಲಿ ಯಾವ ಭಿನ್ನಾಭಿಪ್ರಾಯ ಇಲ್ಲ, ಭಿನ್ನಾಭಿಪ್ರಾಯ ಇಲ್ಲ. ಓಕೆ, ಥ್ಯಾಂಕ್ಸ್ ಫಾರ್ ಯುವರ್ ಫಸ್ಟ್ ರಿಯಾಕ್ಷನ್. ವೆಲ್ಕಮ್ ಬ್ಯಾಕ್. ಇದು ಹಿಂದೂ ಮತ್ತು ಮುಸ್ಲಿಂ ಸಹೋದರರು ಅಂತ ನಾವು ಹೇಳ್ತೇವೆ, ಆದರೆ ಯಾಕೆ ಈ ಭಿನ್ನಾಭಿಪ್ರಾಯ ಎಷ್ಟೊಂದು ತಾರ್ಕಕ್ಕೆ ಇರ್ತೋ ಅಂತ ಹೇಳಿದಾಗ, ಅದರ ಹಿಂದೆ ಇರುವ ಉದ್ದೇಶ ಮತ್ತು ಯಾವ ರೀತಿಯಾದಂಥ ತೀರ್ಪುಗಳು ಬಂದವು ಅನ್ನೋದನ್ನು ಯೋಚನೆ ಮಾಡಿದಾಗ, ಯಾರ್ಯಾರು ಬೆಂಬಲ ಯಾವ ರೀತಿ ಇದೆ ಅಂತ ಗಮನಿಸಿದಾಗ, ಪ್ರಮೋದ್ ಮುತಾಲಿಕ್ ಅವರ ಮಾತುಗಳಿಗೆ ಶ್ರೀ ಉಮರ್ ಶರೀಫ್ ಅವರು ಏನು ಹೇಳ್ತಾರೆ? ಇವಾಗ ಒಂದು ಮಾತು ಹೇಳಿದರು, ವಿವಾದಿತವಾಗಿರುವಾಗ ಒಂದು ಜಾಗದಲ್ಲಿ ಯಾಕೆ ಮಸೂದಿ ಮಾಡಬೇಕಂತ ನೋಡಿ, ಕ್ಲಿಯರ್ ಆಗಿ ಒಂದು ಜಾಗ ಬಂದು ನಮಗೆ ಗೊತ್ತಾಗಿದೆ ಇದು ಬಂದು ಮಸೀದಿ ಜಾಗ ಇಲ್ಲ ಅಂತ ಹೇಳಿದ್ರೆ ನಾವು ಅಲ್ಲಿ ಮಸೀದಿ ಮಾಡೋಂಗೆ ಇಲ್ಲ. ಪ್ರವಾದಿಯ ಫಸ್ಟ್ ಕೆಲಸ ಮದೀನಾಗೆ ಹೋದ ನಂತರ ಒಂದು ಜಾಗವನ್ನು ಅವರೇ ಪರ್ಚೇಸ್ ಮಾಡಿದ್ರು, ಕೈನಿಂದ ಕಾಸು ಕೊಟ್ಟು ಈ ಜಾಗದಲ್ಲಿ ನಾನು ಮಸೀದಿ ಮಾಡ್ತೀನಿ ಅಂತ ಹೇಳಿ. ಇದು ನಮ್ಮಲ್ಲಿ ಎಲ್ಲ ಗ್ರಂಥದಲ್ಲಿ ನಮ್ಮಲ್ಲಿ ಇದೆ. ಸೊ ಇವಾಗ ಇವ್ರು ಹೇಳ್ಕೊಳ್ಳೋದೇನೆಂದರೆ, ಒಂದು ಕಾಲದಲ್ಲಿ ಅಲ್ಲಿ ಬಂದು ರಾಮನ ದೇವಾಲಯವಿತ್ತು, ಅದನ್ನು ಧ್ವಂಸ ಮಾಡಿ ಒಂದು ಮಸೂದಿ ಕಟ್ಟರು ಅಂತ ಒಂದು ಮಾತು ಹೇಳೋದ್ರಲ್ಲಿ ನಮ್ಮಲ್ಲಿ ಪ್ರಶ್ನೆ ಬರ್ತಿದೆ. ಇದು ಇತಿಹಾಸದಲ್ಲಿ ಆ ಕಾಲದಲ್ಲಿ ಬರೆದಿಟ್ರ ಇಲ್ಲ ಇವಾಗ ಈ ಕಾಲದಲ್ಲಿ ಬರೆದಿಟ್ಟ, ಇದು ಒಂದು ವಿಷಯ. ಇತಿಹಾಸದಲ್ಲಿ ಪ್ರಶ್ನೆ ಬರೋದನ್ನ ನಾವು ಡಿಬೇಟ್ ಮಾಡ್ತೀವಿ. ಎರಡನೇ ವಿಷಯ, ಸೋಮನಾಥ ಟೆಂಪಲ್ ಬಗ್ಗೆ ಅವರು ಒಂದು ಉದಾಹರಣೆ ಕೊಟ್ಟರು, ಗಜ್ನಿ ಅದು ಸೋಮನಾಥ ಟೆಂಪಲ್ ಆಗಿ ಇವಾಗ ಕಟ್ಟಿದ್ರು ಕೂಡ ಅವ್ರು ಕಟ್ಟೋಕ್ಕೆ ಅವ್ರು ಮಾಡಿದ ಆ ಒಂದು ಪ್ರೋಸೆಸ್ಸು ಡಿಬೇಟ್ ನಡೆದಿದೆ, ಮತ್ತು ಆದಮೇಲೆ ಫೈನಲೈಸ್ ಆಗಿದೆ, ಆಮೇಲೆ ಕಟ್ಟಿರ್ಬೋದು. ಹಂಗಿದ್ರೆ ನಮಗೆ ಏನು ತೊಂದರೆ ಇಲ್ಲ. ಇವಾಗ ಕೂಡ ಬಾಬ್ರಿ ಮಸೀದಿ ಕೂಡ ಒಂದು ವೇಳೆ ಕೋರ್ಟಿನ ತೀರ್ಪಿನ ಪ್ರಕಾರ ಅವರು ಒಂದು ವೇಳೆ ಹೇಳಿ ಇಲ್ಲಿ ಮಸೀದಿ ಇರಬಾರ್ದು, ಟೆಂಪಲ್ಲೇ ಕಟ್ಟಬೇಕಂತ ಹೇಳಿದರೆ ಅದು ಬೇರೆ ವಿಷಯ. ಆದರೆ ಅಲ್ಲಿ ಧ್ವಂಸ ಮಾಡೋಕ್ಕೆ ಯಾರು ಅವ್ರಿಗೆ ಪರ್ಮಿಷನ್ ಕೊಟ್ಟರು? ಹಾಗಾಗಿ ಇವ್ರು ಹೇಳ್ಕೊಳ್ತಾ ಇದಾರಲ್ಲ, ಅಣ್ಣ ತಮ್ಮಂದ್ರ ತರ ಜೀವನ ಮಾಡಬೇಕಂದ್ರೆ ಒಂದು ಮುಗಿಸ್ಬಿಡ್ತೀನಿ. ಹೀಗಾಗಿ ನಮ್ಮ ಪಟ್ಟು ಜಾಸ್ತಿ ಆಗ್ತದೆ. ನಿಮ್ಮ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಅವರು ಕಾನೂನನ್ನು ಕೈನಲ್ಲಿ ತಗೊಂಡು ನಾವು ಅಣ್ಣ ತಮ್ಮಂದ್ರ ತರ ಜೀವನ ಮಾಡಬೇಕಂದ್ರೆ ಹೀಗೆ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ಅವ್ರು ಏನು ಮಾಡಿರ್ಬೇಕಂದ್ರೆ ಫಸ್ಟು ಕೂತ್ಕೊಂಡು ಮಾತಾಡಬೇಕಾಗಿತ್ತು ಅಣ್ಣ ತಮ್ಮಂದ್ರ ತರ ಹೀಗೆ ಮಾಡ್ತಾರಾ? ಹಾಗಾದ್ರೆ ನಿಮಗೆ ಬಂದಿರುವಂತ ಡೌಟ್ ಇದೆಯಲ್ಲ, ಆ ಡೌಟಿಗೆ ಸಂಬಂಧಪಟ್ಟ ಹಾಗೆ ಶಿವಕುಮಾರ್ ಅವರು ಮಾತನಾಡ್ತಾರೆ. ಏನು ಡೌಟು? ಈ ಮುಂಚೆ ರಾಮ ಜನ್ಮಭೂಮಿ ಅಂತ ನಾವು ಹೆಂಗೆ ಈಗ ಹೇಳ್ತಾ ಇದೀವಿ, ಅದು ಈಗ ಹೇಳ್ತಾ ಇರೋದ ಮುಂಚೆನೆ ಹೇಳ್ತಾ ಇದ್ರ ಅನ್ನೋ ಅನುಮಾನ ಇದೆಯಲ್ಲ, ಅದು ಕ್ಲಾರಿಫೈ ಆದ್ರೆ ಮೋಸ್ಟ್ಲಿ ಇದೆಲ್ಲದಕ್ಕೂ ಇತ್ಯರ್ಥ ಆಗುತ್ತೆ ಅಂತ ಅನ್ಸುತ್ತೆ. ಎಸ್ ಶಿವಕುಮಾರ್.
ಆರ್ಕಿಯಾಲಜಿಕಲ್ ಎವಿಡೆನ್ಸಸ್ ಇದೆ. ಏನಂತ ಹೇಳಿ ಆ ಕೆತ್ತನೆ ನಂತರ ಅಲ್ಲಿ ಅನೇಕ ವಿಗ್ರಹಗಳ ಒಂದು ಪಾರ್ಟ್ಸ್ ಎಲ್ಲ ಸಿಕ್ಕಿದೆ, ಇಲ್ಲ ಅಂತ ನಾವು ಹೇಳಿಲ್ಲ. ಓಕೆ, ಆದರೆ ನೀವು ಆ ಕಡೆ ಅಯೋಧ್ಯದಲ್ಲಿ ಎಲ್ಲಿ ನೀವು ಕೆತ್ತರು ನಿಮಗೆ ಏನಾದರೂ ಸಿಗುತ್ತೆ. ಒಂದು ವಿಷಯ ಹೇಳ್ಬೇಕಂದ್ರೆ ಅಲ್ಲಿ ಮಾತ್ರ ಅಂತಿಲ್ಲ, ವಿಗ್ರಹಗಳು ಸಿಕ್ಕಿದ ನಂತರ ಅಲ್ಲಿ ರಾಮನ ದೇವಾಲಯವಿತ್ತು ಅಂತ ನಾವು ಫೈನಲೈಸ್ ಮಾಡೋಕ್ಕಾಗುತ್ತಲ್ಲ. ಅದಕ್ಕೆ ಇವತ್ತಿಗೂ ಕೂಡ ಸುಪ್ರೀಂ ಕೋರ್ಟ್ ಕೂಡ ಅವ್ರು ಏನು ಮಾತಿರಲಿಲ್ಲ. ಏನಂತ ಹೇಳಿ ಇಲ್ಲಿ ರಾಮನ ಟೆಂಪಲ್ ಇಂತ ಯಾರು ಇವತ್ತಿವರೆಗೂ ಹೇಳಿಲ್ಲ. ಆದರೆ ಒಂದು ವಿಷಯ ಬಂದಿದೆ, ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಪ್ರಕಾರ ಒಳಗೆ ಬಂದು ಕೆಲವು ವಿಗ್ರಹಗಳು ಸಿಕ್ಕಿದೆ ಅಂತ. ನೋಡಿ, ಒಂದು ಕಾಲದಲ್ಲಿ ಬುದ್ಧಿಸ್ಟ್ ಟೆಂಪಲ್ಸ್ ಇತ್ತು. ಈಗ ನಿಮಗೆ ಹಾಗೆ ನಿಮ್ಮ ಅಭಿಪ್ರಾಯಗಳು ಸರಿ ಇದ್ದಾವೆ, ನಿಮ್ಮದು ಮಾತ್ರ ಸಾಕ್ಷಿ ಪುರಾವೆ ಇದೆ ಅಂತ ನೀವು ಭಾವಿಸ್ತೀರೋ ಅವರು ಕೂಡ ಭಾವಿಸ್ತಾರೆ. ಓಕೆ ಅಲ್ವಾ? ಹೌದು. ಹೀಗಿದ್ದಾಗ ನೀವು ಅವ್ರದ್ದು ಸುಳ್ಳು ನಮ್ಮದು ಸರಿ ಅಂತ ಹೇಳಿದ್ರೆ ಉಮರ್ ಶರೀಫ್ ಅವರು ಪ್ಲೀಸ್. ಸನ್ಮಾನಿಯವರು ಒಂದು ಮಾತು ಹೇಳಿದರು, ಶಿವಕುಮಾರ್ ಅವರು ಒಂದು ಮಾತು ಹೇಳಿದರು, ಅಂದರೆ ಅಕ್ಬರ್ ಅವರೆಲ್ಲ ಅವರೆಲ್ಲ ಭಾಳ ಟೈಮ್ ಆಗಮೇಲೆ ಬಂದರು, ದಶರಥ ಫಸ್ಟ್ ಇದ್ರಂತ. ನೋಡಿ, ಇಂಡಿಯಾ ನೋಡಕ್ಕೆ ಹೋದರೆ ಒಂದು ಕಾಲದಲ್ಲಿ ಇಂದ್ರನನ್ನು ಆರಾಧನೆ ಮಾಡ್ತಿದ್ರು, ಆಮೇಲೆ ಯಜ್ಞಿಯನ್ನು ಆರಾಧನೆ ಮಾಡಿದ್ರು, ವಾಯುವನ್ನು ಆರಾಧನೆ ಮಾಡ್ತಿದ್ರು. ಅವರೆಲ್ಲ ಒಂದು ಕಾಲದಲ್ಲಿ ಈ ವೇದ ಅಂದರೆ ಮಾಡ್ತಾರೆ, ಆದರೆ ಎಲ್ಲರೂ ಎಲ್ಲ ಸಮುದಾಯದವರು ಮಾಡ್ತಾರೆ ಆ ಟೈಮ್ನಲ್ಲಿ, ವಾಯು ಇಲ್ಲದೆ ಇಲ್ಲ. ಆದರೆ ಈ ವೇಳೆಯಲ್ಲಿ ಅವರನ್ನು ಆ ಕಾಲದಲ್ಲಿ ಹಾಗೆ ಆರಾಧನೆ ಮಾಡ್ತಿದ್ರು, ಹಂಗೆ ಮಾಡ್ತಿಲ್ಲ. ಸೊ ಬದಲಾವಣೆ ಆಯಿತು. ಎಷ್ಟು ಮಟ್ಟಿಗೆ ಆಯ್ತಂದರೆ ಅಶೋಕ ಚಕ್ರವರ್ತಿ ಇರುವಾಗ ಟೋಟಲ್ ಇಂಡಿಯಾ ಒಂದು ಬುದ್ಧಿಸ್ಟ್ ಸ್ಟೇಟ್ ಆಗಿತ್ತು. ಇವರು ಹೇಳುವಂಥ ದಶರಥ ಆದಮೇಲೆ ಕಂಪ್ಲೀಟಾಗಿ ಆ ಸಂಪ್ರದಾಯ ಹಂಗೆ ಇತ್ತಂತಿಲ್ಲ, ಬದಲಾವಣೆ ಆಯ್ತೇನೆ ಇತ್ತು. ನಂತರ ಒಂದು ವಿಷಯ ಮುಗಿಸ್ತೀನಿ. ಇವಾಗ ಅಕ್ಬರ್ ಯಾರು? ಅಕ್ಬರ್ ಬಂದು ಬಾಬರ್ನ ಮೊಮ್ಮಗ. ಅಕ್ಬರ್ ಕಾಲದಲ್ಲಿ ದೀನಿಲಾಹಿ ಶುರು ಮಾಡಿದ್ರು. ಎಂತ ಎಷ್ಟು ಮಟ್ಟಿಗೆ ಅಂದ್ರೆ ಹಿ ವಾಸ್ ಮಿಕ್ಸಿಂಗ್ ಹಿಂದೂ ಕಾನ್ಸೆಪ್ಟ್ಸ್ ಅಂಡ್ ಮುಸ್ಲಿಂ ಕಾನ್ಸೆಪ್ಟ್ಸ್. ಯಾರು ಮುಂಚೆ ಇದ್ರು ಅಂತ ಕೇಳಿದಾಗ ನೀವು ಒಪ್ಕೊಳ್ತಾ ಇದ್ದೀರಿ, ದಶರಥ ಮಹಾರಾಜ ಮುಂಚೆ ಇದ್ರು ಅಂತ ನೀವು ಅವ್ರಿಗೆ ಉತ್ತರ ಕೊಡ್ತಾ ಇಲ್ಲ. ಅದು ಅದು ಬಂದು ಅಲ್ಲ, ನೀವು ಅದನ್ನ ತೇಲಿಸ್ಬಿಟ್ಟು ಇಂದ್ರನನ್ನು ಆರಾಧನೆ ಮಾಡಿದ್ರು ಅಂತ ಯಾರು ನೋಡಿಲ್ಲ. ನೀವು ಹೇಳ್ತಾ ಇರೋದನ್ನ ನಾನು ಕೇಳ್ತಾ ಇದ್ದೆ. ಹನುಮಾನ್ಗರ್ಗೆ ನೂರಾರು ಎಕರೆ ಮುಸ್ಲಿಂ ಅವ್ರು ಕೊಟ್ರು ಅಂದ್ರೆ ಮುಸ್ಲಿಂ ಅವ್ರಿಗೆ ಎಲ್ಲಿಂದ ಬಂತು? ಅದು ದಶರಥ ಮಹಾರಾಜ್ ಇರೋದು. ಲೆಟ್ ಲೆಟ್ ಹಿಮ್ ಕ್ಲಾರಿಫೈ. ಯೆಸ್ ಯೆಸ್ ಸರ್, ಪ್ಲೀಸ್ 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 ಮ್ಯಾನಿಪುಲೇಟ್ ಮಾಡೋದ್ ಬೇಡ. ಅವರ ಆನ್ಸರ್ ನಾನು ರಾಮಾಯಣ ಓದಿದ್ದೀನಿ, ಪ್ರಥಮ ಮಧ್ಯಮ ಎಲ್ಲ ಇದೆಲ್ಲ ಓದಿದ್ದೀವಿ. ಅದರಲ್ಲಿ ಏನಂದ್ರೆ ರಾಮರು ಬಂದು ಒಂದು ಉತ್ತಮ ಪುರುಷ ಅಂತ ನಾವು ಒಪ್ಕೊಳ್ತೀವಿ, ಅವರನ್ನು ನಾವು ಗೌರವಿಸುತ್ತೀವಿ. ಅದರಲ್ಲಿ ಎಂತಹ ಒಂದು ಡಿಫ್ರೆನ್ಸ್ ಒಪಿನಿಯನ್ ಇಲ್ಲ. ಆದ್ರೆ ನಮ್ಮಲ್ಲಿ ಒಂದೇ ವ್ಯತ್ಯಾಸ ಏನಂದ್ರೆ ನಾವು ಯಾರನ್ನು ಆರಾಧನೆ ಮಾಡೋದಿಲ್ಲ, ಆ ದೇವನಾದ ಅಲ್ಲಾಹನು ಹೊರತು. ಪ್ರವಾದಿಯನ್ನು ಕೂಡ ನಾವು ಆರಾಧನೆ ಮಾಡೋದಿಲ್ಲ, ಪ್ರವಾದಿ ಮೊಹಮ್ಮದ್ ಅನ್ನು ಕೂಡ ಆರಾಧನೆ ಮಾಡೋದಿಲ್ಲ. ಹಾಗಾಗಿ ನಾವು ಅವರ ಮಾರ್ಗದರ್ಶನದಲ್ಲಿ ನೀವು ಫಾಲೋ ಮಾಡ್ತೀವಿ. ಅದೇ ರೀತಿಯಲ್ಲಿ ನಾವು ಏನಂದ್ರೆ ರಾಮರನ್ನು ನಾವು ಏನು ತಪ್ಪಾಗಿ ಮಾತಾಡೋದು ಅದು ನಮ್ಮ ಧರ್ಮ ಅದಕ್ಕೆ ತಡೆ ಮಾಡುತ್ತೆ. ಆಕ್ಚುಲಿ ಯಾರ ಬಗ್ಗೆನು ತಪ್ಪಾಗಿ ಮಾತಾಡಬಾರದು. ಸೊ ಹಾಗಾಗಿ ನಾವು ಬಂದು ರಾಮಗೆ ತಪ್ಪಾಗಿ ಮಾತಾಡಬಾರದು ಮತ್ತು ಆರಾಧನೆ ಮಾಡೋದಿಲ್ಲ. ಅಲ್ಲಾಹುನ್ನ ಬಿಟ್ಟು ಬೇರೆ ಯಾರನ್ನು ಆರಾಧನೆ ಮಾಡಿ ತಟಸ್ಥ ನಿಲ್ಲು, ವಿಗ್ರಹ ತಟಸ್ಥ ಕಾಣಿಸ್ತಾ ಇಲ್ವಲ್ಲ ಅನ್ನೋದು ನಮ್ಮ ಸಮಸ್ಯೆ. ಇಂಟ್ರೆಸ್ಟ್ ಆಫ್ ಹಾರ್ಮನಿ. ಅದೇ ರೀತಿಯಲ್ಲಿ ನನ್ನ ಭಾವನೆ ಏನಂದ್ರೆ ನಮ್ಮಲ್ಲಿ ಇರುವವರ ಗುರುಗಳು ಅವರು ಒಂದು ವೇಳೆ ಮುಂದೆ ಬಂದು ಇದಕ್ಕೆ ನಾವು ಒಂದು ಸಾಲ್ಯೂಷನ್ ಹುಡ್ಕೋಣ ಅಂತ ಕೂತ್ಕೊಂಡಿದ್ರೆ ನನಗೇನು ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಅಂಥವರು ಮುಂದೆ ಬಂದಿಲ್ಲ, ಇದು ವಿಷಯವಾಗಿದೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಮನಸ್ಸಿನಲ್ಲಿ ನೋವಾಗಿದೆ. ಯಾಕಂತ ಹೇಳಿದ್ರೆ ಬಂದು ಮಾತಾಡಿದರೆ ಅದು ಬೇರೆ ವಿಷಯ, ಮಾತಾಡಿ ಅದನ್ನು ಅರ್ಥ ಮಾಡಿಕೊಂಡು ಒಬ್ಬೊಬ್ಬರಿಗೆ ಒಂದು ಪರ್ಸುವೇಷನ್ ಮಾಡಿಕೊಂಡು ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡೋದು ಬೇರೆ ವಿಷಯ. ಅದು ಇಲ್ಲಿ ಏನು ನಡೆದಿದೆ ಅಂದರೆ ಧ್ವಂಸ ಆದ ನಂತರ ಎಷ್ಟೋ ಜೀವಗಳು ಅಂದರೆ ಅಲ್ಲಿ ಎಷ್ಟೋ ದಿನ ಸತ್ತೋಗಿರುವಾಗ ಎಲ್ಲ ನಿಮ್ಗೆ ಗೊತ್ತಿದೆ. ಬಾಬ್ರಿ ಮಸ್ಜಿದ್ ಅದರ ನಂತರ ಮುಂಚೆ ಏನಾಗಿದೆ ಅಂತಲೂ ನೋಡಬೇಕು. ಅದರ ಮುಂಚೆ ಎರಡು ನೋಡೋಣ, ಎರಡು ನೋಡಬೇಕಂದ್ರೆ ಆಕ್ಷನ್ ರಿಯಾಕ್ಷನ್ ವೆರಿ ವೆರಿ ಸಿಂಪಲ್. 1947 ನಂತರ ನಾವು ಬಂದು ಡೆಮೋಕ್ರಾಟಿಕ್ ಕಂಟ್ರಿ ಆಗಿದ್ವಿ. ಡೆಮೋಕ್ರಾಟಿಕ್ ಕಂಟ್ರಿ ಇಂದಾನೆ ನನಗೆ ಗೊತ್ತಿದೆ ಈ ಇಂಡಿಯಾನಲ್ಲಿ ಏನು ನಡೀತಿದೆ ಅಂತ. ಅರ್ಥ ಆಯ್ತಲ್ವಾ? ಈಗಿರುವಾಗ ಎಲ್ಲಾದರೂ ಒಂದು ಇನ್ಸಿಡೆಂಟ್ ತೋರಿಸಿ, ಎಲ್ಲಾದರೂ ಒಂದು ಇನ್ಸಿಡೆಂಟ್ ಮುಸಲ್ಮಾನರು ಎಲ್ಲ ಒಂದು ದೇವಾಲಯವನ್ನು ಹೊಡೆದಾಕಿದ್ರೆ ಕೆಲವೇ ಕ್ಷಣಗಳಲ್ಲಿ ತೀರ್ಪು ಹೊರ ಬೀಳುತ್ತೆ. ಅಂದರೆ ನಮಾಜ್ ಕಡ್ಡಾಯವೇ ಇಲ್ವಾ ಇಸ್ಲಾಂನಲ್ಲಿ, ಈ ಒಂದು ಭಾಗ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಎಸ್ ಉಮರ್ ಶರೀಫ್ ಅವರೇ ಪ್ಲೀಸ್. ನಮಾಜ್ ಒಂದು ಕಡ್ಡಾಯ, ಮಸೀದಿನಲ್ಲಿ ನಮಾಜ್ ಮಾಡೋದು ಕೂಡ ಕಡ್ಡಾಯವಾಗಿದೆ. ಆದರೆ ಒಂದು ವೇಳೆ ನಮಾಜ್ ಮಾಡಕ್ಕೆ ನಿಮಗೆ ವೇಳೆ ಸಿಗಲಿಲ್ಲ, ಟೈಮ್ ಸಿಗಲಿಲ್ಲ, ನೀವು ಎಲ್ಲಿ ಬೇಕಾದ್ರೂ ನಮಾಜ್ ಮಾಡಬಹುದು. ಆದರೆ ಪುಣ್ಯ ಕಮ್ಮಿ ಇರುತ್ತೆ, ಪುಣ್ಯ ಕಡಿಮೆ ಇರುತ್ತೆ. ಓಕೆ, ನಿಮ್ಮ ಪ್ರಕಾರ? ಅದೇ ಕುರಾನ್ ಪ್ರಕಾರ, ಕುರಾನ್ ಮತ್ತೆ ಪ್ರವಾದಿಯ ವಚನ ಪ್ರಕಾರ. ಹಾಗಾಗಿ ನಾವು ನಮಾಜ್ ಬಂದು
ಆ ವಕ್ತಿಗೆ ಆ ಟೈಮಿಗೆ ನಾವು ನಮಾಜ್ ಮಾಡಬೇಕಾಗಿರುತ್ತೆ. ನಮಾಜ್ ಇಂಪಾರ್ಟೆಂಟ್ ಇಲ್ಲ ಅಂದ್ರೆ ಅಲ್ಲಿಂದ ಅಜಾನ್ ಕೇಳೋದು ಯಾಕೆ? ನಮಾಜ್ ಇರೋದ್ರಿಂದ ಅಲ್ಲಿ ಅಜಾನ್ ಕೊಡೋರು ಇದಾರೆ, ಅಜಾನ್ ಕೊಡ್ತಾರೆ, ಬನ್ನಿ ಮಸೀದಿಗೆ ಬನ್ನಿ, ಬನ್ನಿ ಮಸೀದಿಗೆ ಬನ್ನಿ. ಅಜಾನ್ ಕೊಡೋದು ಅಂದ್ರೆ ಅಜಾನ್ ಅಂದ್ರೆ ಕರೆ ಕೊಡುವುದು. ನಮಾಜ್ಗೆ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಂತ ಕರೆಯುವಾಗ ದೇವನು ಎಲ್ಲರಿಗಿಂತ ಶ್ರೇಷ್ಠನು, ದೇವನು ಎಲ್ಲರಿಗಿಂತ ಉನ್ನತವಾದವನು ಅಂತ ನಾವು ಕರೆಯ ಕೊಡುವಾಗ ಎಲ್ಲರನ್ನು ಮಸೀದಿಗೆ ಕರಿತಾ ಇದೀವಿ, ಬನ್ನಿ ನಮಾಜ್ಗೆ, ವೇಲೆಗೆ ಬನ್ನಿ ಅಂತ. ಅಂದ್ರೆ ಮುಸ್ಲಿಂ ಸಮುದಾಯಕ್ಕೆ ಮಾತ್ರವೇ ಅದು, ಯಾರು ಬೇಕಾದ ಮಸೀದಿಗೆ ಬರಬಹುದು ಸರ್. ಪ್ರವಾದಿಯ ಕಾಲದಲ್ಲಿ ಕ್ರೈಸ್ತರು ಕೂಡ ಬರ್ತಿದ್ರು, ವಿಗ್ರಹ ಆರಾಧನೆ ಮಾಡೋರು ಕೂಡ ಮಸೀದಿಗೆ ಬರ್ತಿದ್ರು, ಬಂದ್ಬಿಟ್ಟು ಪ್ರವಾದಿ ಹತ್ರ ಡಿಸ್ಕಷನ್ ಮಾಡ್ತಿದ್ರು. ಹಾಗಾಗಿ ಮಸೀದಿಗೆ ಬರಬಾರ್ದಂತಿಲ್ಲ, ಯಾರು ಬೇಕಾದ ಇವತ್ತು ಕೂಡ ಬರಬಹುದು. ಇವತ್ತಿಗೂ ಕೂಡ ಯಾರಿಗೂ ಹಿಂದೂಗಳಿಗೆ ಮಸೀದಿಗೆ ಪ್ರವೇಶ ಇಲ್ಲ, ಪ್ರವೇಶ ಕೊಡೋಲ್ಲ. ನನಗೆ ಗೊತ್ತಿದೆ, ಆದ್ರೆ ಒಂದು ಒಂದು ನಾನು ನಿಮಗೆ ದಾಖಲೆ ಸಹಿತ ನಾನು ಹೇಳ್ತಾ ಇದ್ದೀನಿ, ಇಲ್ಲಿವರೆಗೆ ಯಾರ್ಯಾರು ಪ್ರವೇಶಕ್ಕೆ ಇದು ಮಾಡಿದಾರೋ ಅಲ್ಲಿ ಬಾಗಲಲ್ಲೇ ನಿಲ್ಲಿಸಿ ಅಥವಾ ದರ್ಗಾದಲ್ಲಿ ಪ್ರವೇಶ ದರ್ಗಾಕನ್ನ ಇಟ್ಕೊಂಡಿದ್ದಾರೆ, ಮಸೀದಿ ಒಳಗೆ ಪ್ರವೇಶ ಕೊಟ್ಟಿಲ್ಲ ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಸರ್. ನಾನು ಮಾತ್ರ ಪ್ಲೀಸ್ ಪ್ಲೀಸ್ ನೀವೇ ಮಾತಾಡಿ, ನಿಮಗೆ ನಾನು ಸ್ವಾಗತವನ್ನು ನೀಡುತ್ತೇನೆ. ಅಲ್ಲ ಒನ್ ನಿಮಿಷ ಒಂದ್ ನಿಮಿಷ, ಅವರು ಮುಂಚೆ ಹೇಳಿದ ಪ್ರಶ್ನೆ ಅವರು ಬರ್ತೀನಿ ಅದಕ್ಕೆ ಮುಂಚೆ ಹೇಳಿದ್ರೆ 92 ಡಿಸೆಂಬರ್ 6 ಯಾವುದೇ ಗಲಾಟೆ ಆಗಿರಲಿಲ್ಲ, ಅದಕ್ಕಿಂತ 10 ಕಾಲ ಏನು ಇರಲಿಲ್ಲ ಅನ್ನೋದನ್ನ ಒಪ್ಕೊಳ್ತಾ ಇದ್ದೀರಾ? ಅದಕ್ಕೆ ಬರ್ತೀನಿ ಫಸ್ಟ್, ಎರಡನೇ ಮುಗಿಸಿ ಆಮೇಲೆ ಎರಡನೇದಕ್ಕೆ ಬನ್ನಿ. ಸರಿ ಸರ್, 1992 ನಡೆದಿದ್ದ ಕಾರಣ ಬಂದು ಯಾರು ಬಂದು ಸೆಟಲ್ ಮಾಡಕ್ ಬಂದಿಲ್ಲ ಅಂತ ಒಂದು ಮಾತು ಹೇಳಿದ್ರಿ, ಆದ್ದರಿಂದ ನೀವು ಒಂದು ಕಾನೂನನ್ನು ಕೈ ತೊಗೊಳ್ಬೇಕಂತ ಒಂದು ಪರಿಸ್ಥಿತಿ ಬಂತಂತ. ನಾನು ಹೇಳ್ಕೊಳ್ತೇನೆ ಅಂದರೆ ಅದನ್ನು ಯಾಕೆ ನೀವು ಕಂಟಿನ್ಯೂ ಮಾಡಿಲ್ಲ, ಯಾಕೆ ಕಾನೂನನ್ನು ಕೈ ತೊಗೊಳ್ತಿದ್ದೀರಾ, ಯಾಕೆ ಧ್ವಂಸ ಮಾಡಿದಿರಾ, ಇದು ಬಂದು ಕಾನೂನಿಗೆ ವಿರುದ್ಧ ಇಲ್ಲನಾ ಅಂತ ನನ್ನ ಪ್ರಶ್ನೆವಾಗಿದೆ. ನೀವು ಕಂಟಿನ್ಯೂ ಮಾಡುವಾಗ ಇಲ್ಲ ಇಲ್ಲ ನೀವು ಕಟ್ಟಬೇಕಾಗಿದ್ರೆ ನೀವು ಒಂದು ವೇಳೆ ಸುಪ್ರೀಂ ಕೋರ್ಟ್ ಕೊಡುವ ತೀರ್ಪಿನ ಪ್ರಕಾರ ಬಾಬರಿ ಮಸ್ಜಿದ್ ಇರುವ ಜಾಗದನ್ನ ಅದನ್ನ ನಾಶ ಮಾಡಿ ಆಮೇಲೆ ನೀವು ಒಂದು 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 ಮಂದಿರವನ್ನು ಕಟ್ಟಿದ್ರೆ ನಾವು ಏನು ಹೇಳೋಕ್ಕಿಲ್ಲ. ಯಾಕಂತಂದ್ರೆ ನಾವು ಈ ಲಾ ಆಫ್ ದಿ ಲ್ಯಾಂಡ್ ಅನ್ನು ಗೌರವಿಸ್ತೀವಿ, ಒಂದು ವಿಷಯ. ಎರಡನೇ ವಿಷಯ, ಮಸೂದಿಗೆ ನಾವು ನಿಮಗೆ ಸ್ವಾಗತವನ್ನು ನೀಡುತ್ತೇವೆ, ಬನ್ನಿ ಮುತ್ತಾಲಿಕ್ ಅವರೇ, ನೀವು ನಮ್ಮ ಚೀಫ್ ಗೆಸ್ಟ್ ಆಗಿ ನಮ್ಮ ಮಸೀದಿಗೆ ಬನ್ನಿ, ಇದಕ್ಕಿಂತ ನಿಮ್ಗೆ ಏನ್ ಬೇಕಿದೆ? ನಾನ್ ಕರಿತೀನಿ ನಿಮ್ಗೆ. ಓಕೆ ಓಕೆ ಓಕೆ, ಯಾವ ಅಂಶಗಳನ್ನ ನೀವು ಇಲ್ಲಿ ಗಮನಿಸಬಹುದು ಅನ್ಸುತ್ತೆ ಪ್ರಮಾದ್ ಮುತ್ತಾಲಿಕ್ ಅವರೇ? ಸಿದ್ಧವಾಗಿದ್ದೀನಿ, ಬನ್ನಿ ಸರ್, ನಾನು ಬಹಳ ಸಂತೋಷವಾಗಿರ್ತೀನಿ, ನಿಶ್ಚಿತವಾಗಿ ಬರಕ್ ಸಿದ್ಧವಾಗಿದ್ದೀನಿ. ನೀವು ನಮ್ಮ ಇಂಪಾರ್ಟೆಂಟ್ ಪ್ರಮೋದ್ ಮುತ್ತಾಲಿಕ್ ಅವರೇ, ಪ್ರಮೋದ್ ಮುತ್ತಾಲಿಕ್ ಅವರೇ, ಓಕೆ ಆ ವಿಚಾರವನ್ನು ನಾವು ಗಮನಿಸೋಣ. ಆದ್ರೆ ಅದಕ್ಕೆ ಮುಂಚಿತವಾಗಿ ಹೇಳ್ತಾ ಇದ್ದಾರೆ, ಕಾನೂನನ್ನು ಯಾಕೆ ಕೈಗೆ ತೆಗೆದುಕೊಂಡ್ರಿ ಅನ್ನೋ ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಡ್ಬೋದು ತಾವು? ನೋಡಿ, ಕಾನೂನು ಕೈ ತೋಳಕ ಅವಕಾಶ ಯಾಕೆ ಮಾಡಿಕೊಟ್ರಿ? ಯಾಕೆ ಕೋರ್ಟ್ ಕೂಡ ಯೋಚನೆ ಮಾಡಲಿಲ್ಲ? ಇಡೀ ದೇಶ ಒಂದು ಹುಚ್ಚೆದ್ದು ಕುಣಿತಾ ಇತ್ತಲ್ಲ, ಲಕ್ಷಾಂತರ ಕೋಟ್ಯಾಂತರ ಜನ ಭಾವನೆಗಳಿಗೆ ಧಕ್ಕೆ ತರುವಂತಹ ಪ್ರಕ್ರಿಯೆಯನ್ನು ಮಾಡಿದಾರಲ್ಲ. ಬಿಜೆಪಿಯವರು ಓಟ್ ಹಿಂದೂಗಳ ಓಟಿಗೋಸ್ಕರ, ಕಾಂಗ್ರೆಸ್ನವರು ಮುಸ್ಲಿಮರ ಓಟಿಗೋಸ್ಕರ, ಮುಸ್ಲಿಮರು ತಮ್ಮ ಪ್ರತಿಷ್ಠೆಗೋಸ್ಕರ ಹಿಂದೂಗಳ ಭಾವನೆಯ ಜೊತೆಗೆ ಆಟ ಆಡಿದ ಪರಿಣಾಮ ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಹಿಂದೂಗಳ ತಪ್ಪಲ್ಲ. ಇದು ತಪ್ಪು ಕಾಂಗ್ರೆಸ್, ಇದು ತಪ್ಪು ಬಿಜೆಪಿ, ಇದು ತಪ್ಪು ಮುಸ್ಲಿಮರದು ಅಂತ ನಾನು ಹೇಳ್ತೀನಿ. ಅಲ್ಲ ಪ್ರಮೋದ್ ಮತಾಲಿಕರ, ನಾನೊಂದು ಪ್ರಶ್ನೆ ಕೇಳ್ತೀನಿ. 1528 ಬಾಬರಿ ಮಸೀದಿ ಕಟ್ಟಿದ್ರಲ್ಲ, ಆವಾಗ ಕಾನೂನು ಎಲ್ಲೋಗಿತ್ತು? ಅವತ್ತು ಲಾ ಆಫ್ ಲ್ಯಾಂಡ್ ಗೆ ಮುಸ್ಲಿಂ ಅವ್ರಿಗೆ ಗೌರವಿಸಬೇಕು ಅಂತ ಅನ್ನಿಸ್ತಿಲ್ಲ? ಅವತ್ ಹೆಂಗ್ ಕಟ್ಟಿದ್ರು ಅವರು ಆ ಕಾಲದಲ್ಲಿ? ಕಟ್ಟಾಗ ಆ ಹಿಂದೂಗಳ ಒಂದು ಏನು ದೇವಸ್ಥಾನದಲ್ಲಿ ಅದನ್ನು ಹೊಡೆದಾಕಿ ಅದ್ರ ಮೇಲೆ ಇವ್ರು ಮಸೀದಿ ಕಟ್ಟಿದ್ರಲ್ಲ, ಅವತ್ತು ಕಾನೂನು ಎಲ್ಲೋಗಿತ್ತು? ಅಲ್ಲಿ ಹಿಸ್ಟ್ರಿನಲ್ಲಿ ಅದು ರೆಕಾರ್ಡ್ ಆಗಿಲ್ಲ ಅಂತ ನನ್ನ ವಾದ ಅಷ್ಟೇ ಸಿಂಪಲ್. ಹಿಸ್ಟ್ರಿ ಇಲ್ಲ ಅದ್ರಲ್ಲಿ, ಹಿಸ್ಟ್ರಿನಲ್ಲಿ ಇಲ್ಲ. ಕೇಳಿ ಕೇಳಿ, ಪ್ರಮೋದ್ ಮುತಾಲಿಕ್ ಅವರೇ ಪ್ಲೀಸ್ ನೋಡಿ, ದಾಖಲೆಗಳು ಬೇಕಾದಷ್ಟಿದೆ. ನಾನು ಈಗಾಗಲೇ ಹೇಳಿದೆ, ಮುಸ್ಲಿಮರ ರಾಜರೇ ಬರೆದಂತ ಬಾಬರ್ ನಾಮ, ಅಕ್ಬರ್ ನಾಮ, ಇವೆಲ್ಲದರಲ್ಲೂ ಕೂಡ ದಾಖಲೆಗಳಿದ್ದಾವೆ. ದಾಖಲೆ ಇಲ್ಲ ಅಂತ ಹೆಂಗ್ ಹೇಳ್ತೀರಿ? ಅಲ್ಲಿ ಬಹಳ ಸ್ಪಷ್ಟವಾಗಿ ಬರ್ತಿದ್ದಾರೆ. ಇಷ್ಟು ಕ್ಲಿಯರ್ ಆಗಿ ರಾಮ ಮಂದಿರ ಒಡೆದು ಬಾಬರ್ ನಾಮದಲ್ಲಿ ಮತ್ತೆ ಅಕ್ಬರ್ ನಾಮದಲ್ಲಿ ಇಲ್ಲ ಕಟ್ಟಲಾಗಿದೆ ಅಂತ ಅನ್ನುವಂತ ಇಲ್ಲ ಇಲ್ಲ ಇದು ಸುಳ್ಳು. ಬಾಬರ್ ನಾಮ ಮತ್ತೆ ಅಕ್ಬರ್ ನಾಮದಲ್ಲಿ ಇಲ್ಲ ಗ್ಯಾಜೆಟ್ ಹೇಳುತ್ತೆ. ಕೋಟ್ ಮಾಡಿ, ಯಾವ ಪ್ರೈಸ್ ಇದೆ ಅಂತ ಕೋಟ್ ಮಾಡಿ.
ಬಾಬರ್ ನಾಮ ಓಪನ್ ಆಗಿ ಹೇಳ್ಕೊಳ್ತೀನಿ, ಬಾಬರ್ ನಾಮ ಮತ್ತೆ ಅಕ್ಬರ್ ನಾಮನಲ್ಲಿ ಅದರಲ್ಲಿ ಉಲ್ಲೇಖವಾಗಿಲ್ಲ ಅಂತ ನಾನು ಹೇಳ್ಕೊಳ್ತೀನಿ. ತೋರಿಸಿ, ಕೋಟ್ ಮಾಡಿ ಸರ್, ಸುಮ್ನೆ ಹೇಳ್ಕೊಳ್ಳೋದಿಲ್ಲ, ಕೋಟ್ ಮಾಡಿ. ನಾನು ಅದಕ್ಕ ನಿಶ್ಚಿತವಾಗಿ ನೂರಕ್ಕೆ ನೂರು ಆ ಬಾಬರ್ ನಾಮ ಮತ್ತು ಅಕ್ಬರ್ ನಾಮ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ನಿಮಗೆ. ಯಾವಾಗ ತೋರಿಸಿ? ಪ್ರೂವ್ ಮಾಡಿ ತೋರಿಸ್ತೀನಿ ಇವಾಗ ತೋರಿಸಿ ಸರ್. ಇದಕ್ಕೆ ಇನ್ನೊಂದು ಕಾಲ ಬೇಕಿಲ್ಲ, ಪೇಜ್ ನಂಬರ್ ಹೇಳಿ. ಅಲ್ಲ ಅದು ಲೇಖನಗಳ ಕನ್ನಡ ಪ್ರಭಾದಲ್ಲಿ ಲೇಖನಗಳ ಬರ್ದಿತ್ತೆ. ಈಗ ಅವರ ವಾದವನ್ನು ಕೂಡ ಹಾಗಾದ್ರೆ ಎಲ್ಲವೂ ಸುಳ್ಳು. ಲೇಖನಗಳಿದ್ದಾವೆ ಅಕ್ಬರ್ ನಾಮನಲ್ಲಿ ಇಲ್ಲ ಸರ್. ಆಯ್ತು, ಬಾಬರ್ ನಾಮನಲ್ಲಿ ಕೂಡ ಆಯ್ತು. ಹಾಗಾದ್ರೆ ಲೇಖನಗಳು ಅವ್ರು ಬರ್ದಿದ್ದು ಸುಳ್ಳು ಹಾಗಾದ್ರೆ ನಾವು ದಾಖಲೆಗಳನ್ನ ನೋಡಿಯೇ ಎಲ್ಲವನ್ನೂ ಕೂಡ ಮಾಡ್ತೀವಿ ಅನ್ನೋದೇ. ಆದ್ರೆ ದಾಖಲೆಗಳ ಒಂದು ಸಮರದಲ್ಲೇ ನೋಡಿದ್ರೆ ಈಗ ಇಷ್ಟು ದಿವಸ ಹೇಳ್ಕೊಂಡು ಬಂದಿದೆ ಎಲ್ಲವೂ ಅಲ್ವಾ, ದಾಖಲೆಗಳಿದ್ದು ಇಲ್ಲ ಎಲ್ಲವನ್ನೂ ಕೂಡ ಪರಮಾತ್ಮ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದೇನು ಅಲ್ವಾ? ಮಾಡಬಹುದು, ನಾನು ಇಲ್ಲ ಅಂತ ಹೇಳಿಲ್ಲ ನೋಡಿ. ಅದಕ್ಕೆ ಕುಮಾರ್ ಅವರು ಒಂದು ಪ್ರಶ್ನೆ ಕೇಳಿದ್ರು, ಅದಕ್ಕೆ ನೀವು ವಾತಾವರಣ ಬೇಕು. ಅದಕ್ಕಿಂತ ಮುಂಚಿತವಾಗಿ ನೀವು ಹೇಗೆ ಕಟ್ಟಿದ್ರಿ ಸರ್? ಒಂದು ವಿಷಯ ಕಟ್ಟಿದ್ವಾ ಇಲ್ಲ ಅದೇ ಒಂದು ಪ್ರಶ್ನೆ ಆಗಿದೆ ಇವತ್ತವರೆಗೂ. ತುಳಸಿದಾಸ್ ರಾಮಾಯಣ ಬರೆದಿದ್ದಾರೆ, ಅವ್ರು ಬರ್ದಿರೋ ಕಾಲದ ಬಂದು ಅಕ್ಬರ್ ಕಾಲದಲ್ಲಿ ಬರೆದಿಟ್ಟಿದ್ದಾರೆ. ಆ ಟೈಮ್ನಲ್ಲಿ ಎಲ್ಲಿನೂ ಒಂದು ಮಸೀದಿ ಇವನ್ನು ಕಟ್ಟೋದಕ್ಕೆ ಒಂದು ಧ್ವಂಸ ಮಾಡಿ ಅದರಲ್ಲಿ ಏನು ಉಲ್ಲೇಖವಾಗಿಲ್ಲ. ಈ ದೇಶದಲ್ಲಿ ಸಾಕಷ್ಟು ದೇವಸ್ಥಾನದಿಂದ ಒಡೆದು ಮಸೀದಿಗಳು ಕಟ್ಟಿದ್ರು, ಎವ್ರಿಬಡಿ ನೋಸ್. ಇಟ್ ಇಸ್ ನಾಟ್ ಹಿಡನ್ ಫ್ಯಾಕ್ಟ್. ಸೊ ಹಾಗಿರುವಾಗ ಮತ್ತೆ ನೀವೇ ಒಪ್ಕೊಂಡ್ರಿ ಆ ಜಾಗದಲ್ಲಿ ಒಂದಷ್ಟು ಏನೋ ವಿಗ್ರಹಗಳು ಅದು ಇದು ಸಿಕ್ತು ಅಂತ ಹೇಳಿ. ಅಂದ್ರೆ ಅಲ್ಲಿ ಒಂದು ದೇವಸ್ಥಾನ ರೆಫರೆನ್ಸ್ ಕೊಟ್ಟರು ಏನಂತ ಹೇಳಿ ಬಾಬರ್ ನಮ್ಮ, ನಾನು ಹೇಳ್ತಿದ್ದೀನಿ ಬಾಬರ್ ನಮ್ಮಲ್ಲಿ ನಾನು ಓದಿಲ್ಲ, ಅಕ್ಬರ್ ನಮ್ಮನಲ್ಲಿ ಕೂಡ ಇಲ್ಲ ಅಂತ ನಾನು ಹೇಳ್ಕೊಳ್ಳೋದು. ಇವಾಗ ಏನಂದ್ರೆ ಈ ವಿಷಯದಲ್ಲಿ ನಾನು ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ನಾನು ಪ್ರೂಫ್ ಸಮೇತ ನಾನು ಮಾತಾಡ್ಬೋದು. ಆದರೆ ಸೆಟಲ್ಮೆಂಟ್ ಆಗಬೇಕಾ? ಐ ಆಮ್ ಓಪನ್ ಫಾರ್ ಇಟ್ ನಾನು, ಬಟ್ ಐ ಆಮ್ ನಾಟ್ ಅ ಪವರ್, ಐ ಆಮ್ ನಾಟ್ ಅನ್ ಅಥಾರಿಟಿ. ನಮ್ಮಲ್ಲಿ ಎಷ್ಟೋ ಮುಸಲ್ಮಾನರು ನೋಡಿ, ನೋಡಿ ನಮ್ಮಲ್ಲಿ ಎಷ್ಟೋ ಮುಸಲ್ಮಾನರು ಸೆಟಲ್ಮೆಂಟ್ ಮಾಡಿದ್ರೆ ಏನ್ ತೊಂದರೆ ಇಲ್ಲ ಅಂತ ಹೇಳ್ಕೊಳ್ಳುವಿದ್ದಾರೆ, ಮಾತಾಡ್ತಾರೆ. ನೋಡಿ, ವೈಯಕ್ತಿಕ ಅಭಿಪ್ರಾಯ ಹೇಳಿ. ಅದೇ ವೈಯಕ್ತಿಕ ಅಭಿಪ್ರಾಯನೇ ಹೇಳ್ಕೊಳ್ತಿದ್ದೀನಿ. ನಮಗೆ ಕಂಡೀಷನಲ್ ಸೆಟಲ್ಮೆಂಟ್ ಮಾಡ್ಬೋದು, ಕೇಳ್ಕೊಳ್ಳಿ. ಕಂಡೀಷನ್ ಏನಂದ್ರೆ ನನ್ನ ವೈಯಕ್ತಿಕವಾದ ನೋಡಿ, ಜಾಗ ಬೇರೆ ಜಾಗ ಕೊಟ್ಬಿಡ್ಬೇಕಾಗಿರತ್ತೆ, ಅಲ್ಲಿ ಹೋಗಿ ಮಸೂದಿ ಕಟ್ಕೊಡ್ಬೇಕಾಗಿರತ್ತೆ, ಮತ್ತೆ ಅದರ ನಂತರ ಯಾರೆಲ್ಲ ಬಾಬ್ರಿ ಮಸ್ಜಿದ್ ಅನ್ನು ಧ್ವಂಸ ಮಾಡಕ್ಕೆ ಅವ್ರು ಕಾರಣವಾದ್ರು ಅವ್ರನ್ನ ಜೈಲಿನಲ್ಲಿ ಹಾಕ್ಸ್ಬೇಕಾಗಿರತ್ತೆ. ಇಷ್ಟು ಮಾಡಿದ್ರೆ ಸಾಕು. ಹೌದು, ಅವರು ಈಗ ಬಾಬರ್ ಮಸೀದಿ ಕಟ್ಟ ಹೋಗಿ ಬಾಬರ್ನ ಹಾಕಿ ಜೈಲ್ಗೆ, 30,000 ಹಾಕಿ ಜೈಲ್ಗೆ. ನಿಮಗೆ ಹಾಗೆ ಭಾವನೆಗಳಿರೋದು, ಅವರಿಗೂ ಬೇರೆಯವ್ರಿಗೂ ಹಾಗೆ ಭಾವನೆಗಳಿರುತ್ತೆ. 30,000 ಮುಸ್ಲಿಮರು ಈ ದೇಶದವರು ಇಲ್ಲ ಸರ್, ಒಂದ್ನಿಮಿಷ ಪ್ರಮೋದ್ ಬತ್ತಲಿ. ಓಕೆ, ಮುಸ್ಲಿಂ ಅವರು ಈ ದೇಶದವರು ಇಲ್ಲ ಅಂತ ಒಂದ್ ಮಾತು ಕೇಳಿ ನೋಡಿ. ತಪ್ಪು ತಪ್ಪು ಮಾತಾಡ್ತೀನಿ. ಮುಸ್ಲಿಮರು ಇಲ್ಲ ಅಂತ ಒಂದ್ ಮಾತು ಹೇಳಿ, ಅದಕ್ಕೆ ಮುಂಚಿತವಾಗಿ ಬನ್ನಿ. ಯಾವ ವಿಚಾರಕ್ಕೆ ಅದ್ ಬಂತು ಅನ್ನೋದು ರಾಮಕೃಷ್ಣ ಉಪಾಧ್ಯಾಯ. 628 ಒಂದು ಮಸೀದಿ ನಿರ್ಮಾಣವಾಯಿತು ಇಂಡಿಯಾನಲ್ಲಿ. ಇವತ್ತಿಗೂ ಜುಮ್ಮಾ ಪಲ್ಲಿ ಅಂತ ಇವತ್ತು ಕೇರಳನಲ್ಲಿ ಇದೆ. ಯಾವುದೇ ಒಂದು ಧ್ವಂಸ ಆಗಿಲ್ಲ. ಆ ಕಾಲದಲ್ಲಿ ಗಜ್ನಿನೂ ಬಂದಿಲ್ಲ, ಗೋರಿನೂ ಬಂದಿಲ್ಲ. 628 ಪ್ರವಾದಿ ಕಾಲದಲ್ಲಿ, ಆ ಕಾಲದಲ್ಲಿ ಕೂಡ ಕೇರಳದಲ್ಲಿ ಇವತ್ತಿಗೂ ಇದೆ ಜುಮ್ಮಾ ಮಸ್ಜಿದ್. ಚೇರ್ಮನ್ ಪೆರುಮಾಲ್ ಅಂತ ಒಬ್ಬ ಕಿಂಗ್, ಆ ಮನುಷ್ಯ ಬಂದು ಮುಸಲ್ಮಾನ್ ಆದರು. ಅದೇ ರೀತಿಯಲ್ಲಿ ನಾವು ಕರ್ನಾಟಕ, ನಾವೆಲ್ಲ ತಮಿಳ್ ಭಾಷೆ ಮಾತಾಡ್ತೀವಿ, ಇವತ್ತು ಕೂಡ ನಮಗೆ ಉರ್ದು ಕೂಡ ಬರೋದಿಲ್ಲ ನಮ್ಮ ಮನೆಯಲ್ಲಿ ಇರೋರಿಗೆ. ನಮ್ಮಲ್ಲಿ ಅರಬಿ ಭಾಷೆ ಮಾತಾಡೋರು ಕೂಡ ಇಲ್ಲ. ಸೊ ಇವರೆಲ್ಲ ಎಲ್ಲಿ ಅಂದ್ರೆ ಈ ಮಣ್ಣಿನ ಮಕ್ಕಳು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದವರು.
ಒಂದು ಕಾಲದಲ್ಲಿ ಅವರೆಲ್ಲ ಹಿಂದೂಗಳೇ. ಅದಕ್ಕೆ ಮುಂಚೆ ಅಲ್ಲ ಒಂದು ಕಾಲ ಅಲ್ಲ ಇರೇ ಒಂದು ಕಾಲದಲ್ಲಿ ನೋಡಿ ಹಿಂದೂಗಳಂತಾರೆ ಮುಸಲ್ಮಾನ್ ರಾತಾರ ಯಾಕೆ ಬಿಟ್ರು ಯಾಕೆ ಆದ್ರು ಪ್ರಮೋದ್ ಮುತಾಲಿಕ್ ಅವರೇ ಒಂದ್ ನಿಮಿಷ ನೋಡೋಣ. ಪ್ರಮೋದ್ ಮುತಾಲಿಕ್ ಅವರ ವಾದ ಕೇಳೋಣ ಇದನ್ನ ವಿಚಾರಕ್ಕೆ ಸಂಬಂಧಪಟ್ಟ. ಇಸ್ಲಾಂನ ಅಂಗ ಅಲ್ಲ ಮಸೀದಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ತೀರ್ಪು ಬಂದಂಗೆ ಕಾಣ್ತಾ ಇದೆ. ಸಾಂವಿಧಾನಿಕ ಪೀಠಕ್ಕೆ ಪ್ರಕರಣ ವರ್ಗಾಯಿಸಲು ನಕಾರ, ವರ್ಗಾಯಿಸಬೇಕೇ ಬೇಡವಾ ಅನ್ನೋ ವಿಚಾರಕ್ಕೆ ಈಗ ಉತ್ತರ ಸಿಗ್ತಾ ಇದೆ. ಸಾಂವಿಧಾನಿಕ ಪೀಠಕ್ಕೆ ವರ್ಗಾವಣೆ ಮಾಡೋದು ಬೇಡ ಅನ್ನುವ ಉತ್ತರ ಸಿಗ್ತಾ ಇದೆ. ಹಾಗೆಯೇ ಮಸೀದಿ ಇಸ್ಲಾಂನ ಅವಿಭಾಜ್ಯ ಅಂಗ ಅಲ್ಲ ಅನ್ನೋ ತೀರ್ಪನ್ನ ಇದೀಗ ತಾನೇ ತೀರ್ಪು ಬರ್ತಾ ಇದೆ ವೀಕ್ಷಕರೇ. ಎಸ್ ಉಮರ್ ಶರೀಫ್ ಅವರೇ, ಈಗ ಬಂದಿರುವಂತಹ ಬ್ರೇಕಿಂಗ್ ನ್ಯೂಸ್ನ ತಾವು ಕೂಡ ಗಮನಿಸ್ತಾ ಇದ್ರಿ, ಮಸೀದಿ ಇಸ್ಲಾಂನ ಅವಿಭಾಜ್ಯ ಅಂಗ ಅಲ್ಲ ಅನ್ನೋದು ಈಗ ಬಂದಿರುವಂಥ ಒಂದು ತೀರ್ಪು. ಅದು ತೀರ್ಪು ಕೊಟ್ಟಿದ್ದಾರೆ ಅವರು. ಸೊ ತೀರ್ಪನ್ನು ನಾವು ಏನನ್ಕೊಳ್ಬೋದು ಅಂದರೆ ಅವರು ಅವ್ರಿಗಿರುವ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ, ಅವ್ರಿಗಿರುವ ತಿಳುವಳಿಕೆ ಪ್ರಕಾರ ಅವರು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ನಮಗಿರುವ ತೀರ್ಪು 1994 ಇರುವ ತೀರ್ಪನ್ನು ಅವ್ರ ಕೈನಲ್ಲಿ ಇಟ್ಕೊಂಡಿದ್ದಾರೆ. ನಾವು 1400 ವರ್ಷದ ಮುಂಚೆ ಪ್ರವಾದಿ ಕೊಟ್ಟಿರುವ ತೀರ್ಪು ನಮ್ಗೆ ಸಾಕಾಗಿದೆ. ಗೌರವಿಸ್ತೀರಿ ಸರ್, ಇವಾಗ ಏನಂದ್ರೆ ಸುಪ್ರೀಂ ಕೋರ್ಟ್ ಪ್ರವಾದಿ ಏನಿದೆ ಹೇಳಿದ್ದಾರೆ, ಪ್ರವಾದಿ ವೆರಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಮಸೀದಿ ಬಂದು ಇಸ್ಲಾಮಿನ ಒಂದು ಅಂಗವಾಗಿದೆ ಅಂತ ಪ್ರವಾದಿ ಹೇಳಿರುವಾಗ ನಾವು ಇಲ್ಲ ಅಂತ ಹೇಳಕ್ಕಾಗತ್ತಾ? ನಾವು ಇಲ್ಲ ಅಂತ ಹೇಳಕ್ಕಾಗ. ಒಂದ್ ನಿಮಿಷ, ಈಗ ಹಾಗಾದ್ರೆ ಈ ಎಲ್ಲ ವಿಚಾರಗಳು ದೇಶದ ಕಾನೂನು ಬೇಡ ಅಂತ ಸಂವಿಧಾನವನ್ನು ಒಪ್ತಿರೋ ಇಲ್ವಾ ಸರ್? ನಿಮ್ಗಿಂತ ಜಾಸ್ತಿ ಒಪ್ಪಿದ ಸರ್, ನಿಮ್ಗಿಂತ ಜಾಸ್ತಿ ಒಪ್ಪಿದ್ದೀರಿ ಸಂವಿಧಾನ ಬದ್ಧವಾಗಿ. ಸಂವಿಧಾನವನ್ನು ನಿಮ್ಗಿಂತ ಜಾಸ್ತಿ ಒಪ್ಪಿಕೊಳ್ಳೋರು ನಾವು. ನಿಮ್ಗಿಂತ ಜಾಸ್ತಿ ಒಪ್ಪಿದ್ದೀವಿ ಜಾಸ್ತಿ ಕಡಿಮೆ ಅಂತಲ್ಲ, ಈಗ ನೇರವಾಗಿದೆ ಈ ತೀರ್ಪಿಗೆ ಬಂದಂತ ಉತ್ತರವನ್ನು ಕೊಟ್ಟಾಗ ನಿಮಗೆ ನೇರವಾಗಿ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದು ನಿಮ್ಮ. ನೇರವಾಗಿ ಹೇಳ್ಕೊತೀನಿ, ನೇರವಾಗಿ ಹೇಳ್ಕೊತೀನಿ. ಏನಂದ್ರೆ ಈ ತೀರ್ಪಿನಲ್ಲಿ ಬರೋದೇನಂದ್ರೆ ಅವರಿಗೆ ಗೊತ್ತಿರುವ ಅಭಿಪ್ರಾಯ ಪ್ರಕಾರ ಅವ್ರು ಕೊಟ್ಟಿದ್ದಾರೆ. 1994 ಹಿಂದೂ ಧರ್ಮದ ಅವಿಭಾಜ್ಯ ಅಂಗ, ರೈಟ್? ನೀವ್ ಹೆಂಗ್ ಬೇಕಾದ್ರೆ ನಮ್ ಬೇಡ ಅಂತ ನಮ್ ಪ್ರಕಾರ ಏನಂದ್ರೆ ಕುರಾನ್ ನಲ್ಲಿ ಮಸೀದಿ ಬಂದು ಒಂದು ಅಂಗವಂತ ಹೇಳುವಾಗ ನಾವು ಅದಕ್ಕೆ ವಿರುದ್ಧವಾಗಿ ಹೇಳಕ್ಕಾಗತ್ತ? ನನಗೆ ಗೊತ್ತಿಲ್ಲ, ನಾವೀಗ ನೋಡಿ ಸುಪ್ರೀಂ ಕೋರ್ಟ್ ಏನೇ ತೀರ್ಪು ಕೊಟ್ಟರು ಅದನ್ನ ಗೌರವಿಸ್ತೀವಿ. ಗೌರವಿಸೋದು ಅಂದ್ರೆ ನೋಡಿ ಅವರು ಒಪ್ಪಿಗೆ ಇಲ್ಲದೆ ಇರೋದಿಂದನೇ ಕೋರ್ಟ್ಗೆ ಹೋಗಿದ್ರು. 1994 ನಲ್ಲಿ ಕೊಟ್ಟಿರೋ ತೀರ್ಪನ್ನು ಒಪ್ಪಿಗೆ ಇಲ್ಲದೆ ಇರೋ ಕಾರಣದಿಂದನೇ ನಮ್ಮ ಪಂಡಿತರು ಅಲ್ಲಿ ಹೋಗಿದ್ರು ಕೋರ್ಟ್ಗೆ. ಒಪ್ಪಿಗೆ ಇದ್ದಿದ್ರೆ ಅವರು ಇದನ್ನ ಕೋರ್ಟ್ ನಲ್ಲಿ ಫೈಟ್ ಮಾಡ್ತಿದ್ರಾ? ಏನ್ ಪ್ರಶ್ನೆ ಮಾಡ್ತೀರಾ ನೀವು? ಏನ್ ಪ್ರಶ್ನೆ ಮಾಡ್ತೀರಾ? ಒಪ್ಪಿಗೆ ಇಲ್ಲದೆ ಇರೋದ್ರಿಂದ ಹೋಗಿದ್ದಾರೆ. ಆದ್ರೆ ಏನ್ ಮಾಡ್ತೀವಿ? ಸಹನೆಯೊಂದಿಗೆ ನಾವು ಜೀವನ ಮಾಡ್ಕೋತೀವಿ. ನೀವು ಎಲ್ಲ ಧರ್ಮಕ್ಕೆ ಹೊರತುಪಡಿಸಿ ಎಲ್ಲರೂ ಇರ್ಬೋದು, ಹಿಂದೂಗಳಿರ್ಬೋದು, ಮುಸ್ಲಿಂರಿರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಯಾವ್ದೇ ಇರ್ಬೋದು, ಈ ದೇಶದ ಪ್ರಜೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಿದ್ರೆ ಸಂವಿಧಾನವನ್ನು ಯಾವ ರೀತಿ ಗೌರವಿಸ್ತೀವಿ ಅನ್ನೋದು ನಮ್ಮ ಟೋನ್ ನಲ್ಲಿ ಅರ್ಥ ಆಗುತ್ತೆ, ನಿಮ್ಮ ಧ್ವನಿಯಲ್ಲಿ ನೋಡಿ ಪ್ರತಿಬಿಂಬವಾಗುತ್ತೆ ಅನ್ನೋದನ್ನ ನೀವು ಮನಗಾಣಿ. ಒಂದು ಉದಾಹರಣೆ ಕೊಡ್ತೀನಿ ನೋಡಿ, ಟೋನ್ ಅನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ನಾನು ಸಿಂಪಲ್ ಆಗಿ ಯುವರ್ ವಾಯ್ಸ್ ರೆಪ್ರೆಸೆಂಟ್ಸ್ ಯುವರ್ ಪರ್ಸನಾಲಿಟಿ. ವೆರಿ ಕ್ಲಿಯರ್, ನಾನು ವೆರಿ ಕ್ಲಿಯರ್ ಆಗಿ ಹೇಳ್ಕೊತೀನಿ. ಅವರು ಕೊಟ್ಟಿರುವ ಅಭಿಪ್ರಾಯ ಅದು ಅವರ ತಿಳುವಳಿಕೆ. ನಾವು ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಾರಲ್ಲ ಅಭಿಪ್ರಾಯ, ನಿಮಗೆ ನಿಮ್ಮದೇ ಆದಂತ ಅಭಿಪ್ರಾಯಗಳಿದ್ದಾವೆ. ಆದ್ರೆ ಆ ಅಭಿಪ್ರಾಯಗಳ ಮುಂದುವರೆದ ಭಾಗವಾಗಿ ಎದುರಿಸಬೇಕಾಗುತ್ತೆ. ಈಗ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸುಪ್ರೀಂ ಕೋರ್ಟ್ ತೀರ್ಮಾನಕ್ಕೆ ನಾವು ತಲೆ ಬಾಗ್ಲಿಕ್ಕೆ ತಯಾರಿದ್ದೀವಿ ಅಂತ ಹೇಳಿ ಈಗ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದ್ಮೇಲೆ ಇದು ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಇಲ್ಲ ಜಜ್ಮೆಂಟ್ ಹೋಗ್ತೀನಿ ಈ ಸಂವಿಧಾನವನ್ನು ಗೌರವಿಸ್ತೀರ ಗೌರವಿಸಲ್ವಾ? ಸಂವಿಧಾನ ಗೌರವಿಸ್ತೀವಿ, ಗೌರವಿಸ್ತೀವಿ. ಆದ್ರೆ ಇದು ಎಷ್ಟು ಪ್ರಾಮಾಣಿಕವಾಗಿದೆ ಅನ್ನೋದು ಪ್ರಶ್ನೆ. ಅದು ಪ್ರಾಮಾಣಿಕವಾಗಿರ್ಬೇಕಂದ್ರೆ ನಾವು ಮಾತಾಡೋ ನುಡಿಯನ್ನು ಕೇಳಿ ನೋಡಿ. ಒಂದು ವಿಷಯ ಕೇಳಿ, ಕ್ಲಿಯರ್ ಆಗಿ ಕೇಳಿ. ನಾವೇನ್ ಅನ್ಕೊಳ್ತೀವಿ ಅಂದ್ರೆ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ತೀರ್ಪಿದಲ್ಲ,
ಇದನ್ನ ನಾವೇನ್ ಮಾಡಬೇಕು? ಸುಪ್ರೀಂ ಕೋರ್ಟ್ ಹೇಳೋದು ಕುರಾನಿನ ಆಧಾರದ ಮೇಲೆ ಕೊಟ್ಟಿದಾರ ಇಲ್ಲ ಬೇರೆ 1920 ನಲ್ಲಿ ಭಾರತ ದೇಶದಲ್ಲಿ ಒಂದು ಸಂವಿಧಾನ ಇದೆ, ನೀವು ಅಲ್ಲಿ ಕುರಾನ್ ಈ ದೇಶದಲ್ಲಿ ಸಮಾನತೆಗೆ ಈ ದೇಶದ ಸಮಾನತೆಗೆ ಗೌರವ ಈ ದೇಶಕ್ಕೆ ಈ ದೇಶದಲ್ಲಿ ಸಮಾನತೆ ಒಂದು ನಿಮಿಷ ಇಲ್ಲೇ ಇರ್ತೀರ ನೀವು ಒಂದು ನಿಮಿಷ 1950s ನಲ್ಲಿ ಒಂದು ಪ್ರಶ್ನೆ ಬರುವಾಗ ಎಸೆನ್ಷಿಯಲ್ಸ್ ಆಫ್ ರಿಲಿಜನ್ ಅಂತ ಒಂದು ಪ್ರಶ್ನೆ ಬಂತು. ವಾಟ್ ಈಸ್ ದ ಎಸೆನ್ಷಿಯಲ್ಸ್ ಆಫ್ ರಿಲಿಜನ್? ಅವಾಗ ಸುಪ್ರೀಂ ಕೋರ್ಟ್ ಕೊಟ್ಟಿರೋದು ಏನಂದ್ರೆ, ಅವಾಗ ಸುಪ್ರೀಂ ಕೋರ್ಟ್ ಏನ್ ಹೇಳಿದ್ರಂದ್ರೆ, ವಾಟ್ ಎವರ್ ಇಸ್ ದೇರ್ ಇನ್ ಯುವರ್ ಬುಕ್ಸ್, ನಿಮ್ಮ ಪುಸ್ತಕಗಳಲ್ಲಿ ಗ್ರಂಥಗಳಲ್ಲಿ ಏನಿದೆಯೋ ಅದೇ ನಿಮ್ಮ ಎಸೆನ್ಷಿಯಲ್ಸ್. ಸುಪ್ರೀಂ ಕೋರ್ಟ್ ಗೊತ್ತಾಗ್ತಾ ಇಲ್ಲ, ಹಂಗಿಲ್ಲ, ನಾನು ಹಂಗೆ ಹೇಳ್ಕೊಳ್ಳೋದಿಲ್ಲ, ನಾವು ಹಂಗೆ ಹೇಳೋಕ್ಕಾಗೋದಿಲ್ಲ. ಸುಪ್ರೀಂ ಕೋರ್ಟ್ ಗೊತ್ತಿಲ್ಲ ಅಂತ ಹೇಳ್ಕೊಳ್ಳಲ್ಲ. ಯಾಕಂತಂದ್ರೆ ನಾವು ಹೇಳ್ಕೊಳ್ಳೋದ್ರೆ ಇಸ್ಲಾಂ ಧರ್ಮ ಹೇಳ್ಕೊಳತ್ತೆ ಮಸೂದಿ ಬಂದು ಒಂದು ಅಂಗ ಅಂತ ಆಫ್ ರಿಲಿಜನ್ ಅಂತ ನೀವು ಹೇಳಿದ್ರಿ ಅಲ್ವಾ, ಅದರಲ್ಲಿ ಎಲ್ಲ ಪುಸ್ತಕಗಳನ್ನ ಒಪ್ಕೊಳ್ಬೇಕು ಅಂತ ಹೇಳ್ತಾರೆ. ಅವರವರ ಧರ್ಮದ ಗ್ರಂಥದ ಆಧಾರ ಮೇಲೆ ಅವ್ರು ಮಾಡ್ಕೊಳ್ಬೇಕು. ಈಗ ಕೊಟ್ಟರು ಸುಪ್ರೀಂ ಕೋರ್ಟ್ ತೀರ್ಪು ಸರಿ ಇಲ್ಲ ಅಂತ ಹೇಳ್ತಾರೆ. ನಾನು ಸರಿ ಇಲ್ಲ ಅಂತ ನೋಡಿ, ಎಸ್ ಪ್ರಮೋದ್ ಮುತಾಲಿಕ್ ಅವರೇ ಪ್ಲೀಸ್ ಯು ಕ್ಯಾನ್ ಆಸ್ಕ್ ಎನಿ ಕ್ವೆಶ್ಚನ್. ಇಲ್ಲ ಗೌರವ ಇಲ್ಲ ಅಂತ ನೀವು ಹೇಳಿದ್ರೆ ಅದಾಗತ್ತಾ? ಅಲ್ಲ ಅಲ್ಲ, ಈಗ ಬಾಯಿ ಮಾತಲ್ಲಿ ಗೌರವ ಅಂತ ಹೇಳಿ ಕಳ್ತಾರ. ಈಗ ಹೇಗೆ ಅಂದ್ರೆ ಕೈಯಲ್ಲಿ ಕತ್ತಿ ಇಟ್ಕೊಂಡು ಶಾಂತಿ ಮಂತ್ರ ಜಪಿಸಿದಾಗ ಒಂದ್ ನಿಮಿಷ ಆ ರೀತಿ ಆಗ್ಬಾರ್ದು. ಒಂದ್ ನಿಮಿಷ ಮಾತಾಡ್ತೀನಿ. ಇವಾಗ ಒಂದ್ ವೇಳೆ ಮಸೀದಿ ಇಲ್ಲ ಅಂತ ಹೇಳಿದ್ರೆ ಏನಕ್ಕೋಸ್ಕರ ಇಷ್ಟು ಮಸೀದಿ ಕಟ್ಟಿದ್ದಾರೆ? ಸಿಂಪಲ್ ಪ್ರಶ್ನೆ ನನಗೆ, ನಾನು ಪ್ರಶ್ನೆ ಮಾಡ್ತಿರೋದ್ರೆ, ಮಸೂದಿ ಒಂದು ಇಸ್ಲಾಮಿನ ಅಂಗವಿಲ್ಲವೆಂದ್ರೆ ಯಾತಕ್ಕೋಸ್ಕರ ಇಷ್ಟು ಮಸೂದಿ ಕಟ್ತಾ ಇದಾರೆ? ಯಾತಕ್ಕೋಸ್ಕರ ಶುಕ್ರವಾರ ದಿವಸ ಅಲ್ಲಿ ಎಲ್ಲರೂ ಹೋಗಿ ನಮಾಜ್ ಮಾಡ್ತಿದ್ರೆ? ಪ್ರಶ್ನೆ ಮಾಡ್ತಿರೋದು ಕೇವಲ ಬರೀ ಅದ ಹೇಳಿಲ್ಲ, ನಿಮಗೆ ಪ್ರೇಯರ್ ಮಾಡ್ಲಿಕ್ಕೆ ಮಸೀದಿನೇ ಬೇಕು ಅಂತ ಇಲ್ಲ ಅನ್ನುವಂತ ನಿಮ್ಮ ಒಂದ್ನಿಮಿಷ ಮುತಾಲಿಕ್ ಅವರ ಅಭಿಪ್ರಾಯ ಕೇಳೋಣ. ಎಸ್ ಪ್ರಮೋದ್ ಮುತಾಲಿಕ್ ಅವರೇ ಪ್ಲೀಸ್. ನೋಡಿ, ಸುಪ್ರೀಂ ಕೋರ್ಟ್ ಕೊಟ್ಟಂತ ಜಜ್ಮೆಂಟ್ ಏನಿದೆ, ಶ್ರೀರಾಮ ಸೇನೆ ಸಂಘಟನೆ ಮತ್ತು 100 crore ಹಿಂದೂಗಳು ಸ್ವಾಗತವನ್ನ ಮಾಡ್ತಾರೆ. ಒಂದು ಬಹಳ ಸ್ಪಷ್ಟವಾಗಿ ಹೇಳಿದೆ, ಇದು ರಾಮ ಮಂದಿರ ಅವಿಭಾಜ್ಯ ಅಂಗ ಅನ್ನುವಂಥದ್ದು ಕೂಡ ಉಲ್ಲೇಖವನ್ನ ಮಾಡಿದೆ. ಇನ್ನು 94 ಜಜ್ಮೆಂಟ್ ಕೊಟ್ಟಿದ್ದು ಒಬ್ಬ ಜಡ್ಜ್ ಯಾರು ಅಂತಂದ್ರೆ ಫಾರೂಕಿ ಅಂತ ಹೇಳುವಂತ ಮುಸ್ಲಿಂ. ಮುಸ್ಲಿಮರು ಕುರಾನವನ್ನ ಓದಿರ್ತಾರೆ, ಕುರಾನವನ್ನು ಅಧ್ಯಯನ ಮಾಡಿರ್ತಾರೆ, ಕುರಾನವನ್ನು ಸಾಕಷ್ಟು ರೀತಿಯ ಉಲ್ಲೇಖವನ್ನ ಮಾಡಿದ್ದಾರೆ ಅವರು. ಸೊ ಅದನ್ನ ಆಧಾರದ ಮೇಲೆ ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಹೀಗಾಗಿ ಇದನ್ನ ಏನೋ ಒಂದು 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 ಉಡಾಫೆಯಿಂದ ಜಜ್ಮೆಂಟ್ ಕೊಡಕ್ ಸಾಧ್ಯನೇ ಇಲ್ಲ, ಬಹಳ ಮಹತ್ವದ ಜಜ್ಮೆಂಟ್ ಇದೆ ಇದು. ಸೊ ಈ ಜಜ್ಮೆಂಟ್ ಅನ್ನ ಇವತ್ತು ಇಲ್ಲಿಯ ಮುಸ್ಲಿಮರು ಒಪ್ಪಲೇಬೇಕು. ಸಂವಿಧಾನ, ಪ್ರಜಾಪ್ರಭುತ್ವ ಈ ದೇಶದಲ್ಲಿದ್ದರೆ, ಇಸ್ಲಾಂ ರಾಷ್ಟ್ರದಲ್ಲಿ ಅಲ್ಲ, ಪಾಕಿಸ್ತಾನದಲ್ಲಲ್ಲ, ಅಫ್ಘಾನಿಸ್ತಾನದಲ್ಲಲ್ಲ, ಈ ದೇಶದ ಸಂವಿಧಾನ ಬದ್ಧವಾದಂತ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅನ್ನ ನೀವು ಒಪ್ಪಲೇಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಓಕೆ, ಅಂದ್ರೆ ಅವ್ರ ಪ್ರಕಾರ ಇಸ್ಲಾಂ ದೇಶದಲ್ಲಿ ನೀವು ಬೇರೆ ತರ ಒಪ್ಕೊಳ್ಳಿ, ಇಂಡಿಯಾನಲ್ಲಿ ನೀವು ಬೇರೆ ತರ ಒಪ್ಕೊಳ್ಳಿ ಅಂತ ಹೇಳ್ತಾರೆ. ಕಾಂಪ್ಲಿಕೇಟ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಎಲ್ಲರಿಗೂ ಕೂಡ ಅವರವರ ಭಾವನೆಗಳು ಇದ್ದಾವೆ ಅನ್ನೋದನ್ನ ಗೌರವಿಸುತ್ತೆ. ಆದ್ರೆ ನಿಮ್ಗೆ ಇಲ್ಲಿ ಪ್ರೇಯರ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಕೋರ್ಟ್ ಹೇಳಿಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳೋಣ. ನೀವು ನಮಾಜ್ ಮಾಡೋದನ್ನ ನಿಲ್ಸಿ ಅಂತ ಏನು ಹೇಳ್ತಾ ಇಲ್ಲ. ಆಮೇಲೆ ಎಲ್ಲರೂ ಮನುಷ್ಯರಲ್ಲ ಅಂತ ಹೇಳ್ತಾ ಇಲ್ಲ, ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಇದೆ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇರೋದು, ಇಸ್ಲಾಂನ ಅವಿಭಾಜ್ಯ ಅಂಗ ಅಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇದಾರೆ. ಮತ್ತು ಇದರಲ್ಲಿ ಮತ್ತೊಂದನ್ನ ನಾವೀಗ ಯೋಚನೆ ಮಾಡೋಣ. ಫರೂಕಿ ಅವರು ಕೊಟ್ಟಂತ ತೀರ್ಪು 94, ಹೂ ಇಸ್ ಫರೂಕಿ? ಅವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಅಲ್ವಾ? ಹಾಗಾದ್ರೆ ಅವರಿಗೆ ಆ ರೀತಿ ಅಭಿಪ್ರಾಯಗಳು ಬಂದಿದ್ದಾವೆ ಅನ್ನೋದನ್ನು ಕೂಡ ಗಮನಿಸಬೇಕಾ? ಅವರು ಒಬ್ಬ ತೀರ್ಪು ಕೊಟ್ಟು, ಈಗ ನಾವು ಐ ಆಮ್ ನಾಟ್ ಫೋರ್ಸಿಂಗ್ ಯು, ಬೇರೆ ಬೇರೆಯವರ ಅಭಿಪ್ರಾಯಗಳು ನಿಮ್ಗೆ ಫೋರ್ಸ್ ಮಾಡಬಹುದು. ಆದ್ರೆ ಇಲ್ಲಿ ನಾವು ಸಮಸ್ಥಿತಿಯಲ್ಲಿ ಯೋಚನೆಯನ್ನು ಮಾಡೋಣ. ಓಕೆ, ಇಲ್ಲಿ ಯಾರ ದಬ್ಬಾಳಿಕೆ ಒತ್ತಡ ಅನ್ನೋದು ಎಲ್ಲೂ ಇಲ್ಲ, ಆಗಿದ್ರೆ ಮಾತ್ರ ಸ್ವಾತಂತ್ರ್ಯ ಅಂತ. ಈಗ ಈ ವಿಚಾರದಲ್ಲಿ ಏನಾದ್ರೂ ಒಂಚೂರು ಚಿಂತನೆ ಮಾಡಬಹುದಾ? ಫರೂಕ್ ಅವ್ರು ಹಾಗಿದ್ರೆ ಯಾವ ವಿಚಾರಕ್ಕೆ ಹಿಂಗ್ ಹೇಳಿದ್ರು, ಮತ್ತು ಈಗ ಮತ್ತೆ ಅದೇ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಅಂತ ಹೇಳಿದ್ರೆ ಏನೆಲ್ಲ ಕಾರಣಗಳಿರಬಹುದು? ನಾನು ಬಹಳ ಸಿಂಪಲ್ ಆಗಿ ಕೇಳ್ಕೊತಿರೋದು, ನೋಡಿ, 5 ಪ್ರೇಯರ್ ಮಾಡಬೇಕಾಗಿದೆ, ಮಸೀದಿ ಬೇಕಾಗಿರತ್ತೆ. ಆಮೇಲೆ ಶುಕ್ರವಾರ ಬಂದು ಖಂಡಿತವಾಗಿ ಎಲ್ಲರೂ ಮಸೀದಿಗೆ ಹೋಗಿನೇ ನಮಾಜ್ ಮಾಡಬೇಕಂತ ನಮ್ಮ ಗ್ರಂಥಗಳಲ್ಲಿ ಇದೆ. ಹಾಗಾಗಿ ಮಸೀದಿ ಬಂದು ಕಡ್ಡಾಯ ಇಲ್ಲ ಅಂದ್ರೆ, ಅಂಗವಾಗಿ ಇಲ್ಲ ಅಂದ್ರೆ, ನಾವು ಎಲ್ಲಿ ನಮಾಜ್ ಮಾಡಬೇಕು?
ನೀವ್ ಹೇಳಿ ಸರ್, ನೀವ್ ಹೇಳಿ ಜಡ್ಜ್ಮೆಂಟ್ ಪೂರಾ ಲೈನ್ ಬೈ ಲೈನ್ ಓದಿದ್ರೆ ನಾವು ಪೂರಾ ಹಿಂಗ್ ಮಾತಾಡಕ್ ಆಗಲ್ಲ. ಅವ್ರು ಏನ್ ಹೇಳಿದ್ದಾರೆ, ನಮಾಜ್ ಮಾಡಕ್ಕೆ ಮಸೀದಿಯೇ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಮಸೀದಿಯೇ ಬೇಕಾಗಿಂತ ಇಲ್ಲ ಅಂತದೇನಿಲ್ಲ, ಇದನ್ನು ಮಾಡಬಹುದು. ಮಾಸ್ಕ್ ಇಸ್ ನಾಟ್ ಅನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ದ ಪ್ರಾಕ್ಟೀಸ್ ಆಫ್ ರಿಲಿಜನ್ ಆಫ್ ಇಸ್ಲಾಮ್ and namaz or prayer by muslims can be offered anywhere, can be even in the open. Can be is nane opened madi sir, can be annadu nane oppondidalla irbaru antu helilla ಮಸೀದಿ ಇರಬಾರ್ದು ಅಂತ ಹೇಳಿಲ್ಲ, ಮಸೀದಿ ನಮಾಜ್ ಮಾಡಬಾರ್ದು ಅಂತ ಹೇಳಿಲ್ಲ, ಸುಮ್ನೆ ಅದನ್ನು ಆ ಒಂದು ಅದೃಷ್ಟ. ಈಗ ಮಾತ್ರ ಚರ್ಚೆ ಮಾಡುವಾಗ ನಮ್ಗೆ ಏನು ಇಲ್ಲಿ ಬರ್ತಾ ಇದೆ ಅಂತಂದ್ರೆ ಮಸೀದಿ ಬೇಕಾಗಿಲ್ಲ, ಮಸೀದಿ ಹಂಗ ಆಗಬಾರ್ದು. ಐ ಗಾಟ್ ಇಟ್, ಐ ಗಾಟ್ ಇಟ್, ಐ ಗಾಟ್ ಇಟ್. ಆದ್ರೆ ನೀವು ಹೇಳ್ತಾ ಇರೋ ಹಾಗೆ ಇದೆ, ಲೆಕ್ಕ ನೋಡಿದ್ರೆ ಹೆಂಗ ಆಗುತ್ತೆ ಗೊತ್ತಾ? ಇಲ್ಲಿ ಕೇಳಿ, ಈಗ ಗಣಪತಿ ಟೆಂಪಲ್ ಇದೆ, ಗಣಪತಿ ಟೆಂಪಲ್ ಇದೆ, ನಾವು ಎಲ್ಲರೂ ಗಣಪತಿ, ನಾವು ಈಗ ರೋಡಲ್ಲಿ ಗಣಪತಿ ಇಟ್ಕೊಂಡು ಪೂಜೆ ಮಾಡ್ತೇವೆ, ಎಲ್ಲ ಮಾಡ್ತೇವೆ, ನಾವು ಹೋಗ್ತೇವೆ, ನೀವು ಹೋಗ್ತೇವೆ, ಎಲ್ಲರೂ ಹೋಗ್ತಾರೆ. ಅಂದ್ರೆ ಗಣಪತಿ ಅಲ್ಲಿ ಬೇಡ, ಗಣಪತಿ ಇಲ್ಲೇ ರೋಡಲ್ಲೇ ಇಟ್ ಮಾಡಿ ಅಂತಂದ್ರೆ ಹಂಗಾಗಲ್ಲ. ದಟ್ ಈಸ್ ಅಂಡರ್ಸ್ಟ್ಯಾಂಡ್ ಮ್ಯಾಂಡೇಟರಿ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ತೀವಿ. ನಮಾಜ್ ಮಾಡಕ್ಕೆ ಅದೇ ಬೇಕಾಗಿಲ್ಲ, ಶುಕ್ರವಾರ ನಮಾಜ್ ಮಾಡಕ್ಕೆ ಮತ್ತೊಂದಕ್ಕೆ ಕೆಲವು ಸಮಯದಲ್ಲಿ ಅಲ್ಲಿ ಹೋಗ್ಬೇಕಾಗ್ತದೆ, ಹೋಗ್ಲೇಬೇಕಾಗ್ತದೆ. ಅವ್ರು ಹೇಳಿದ್ದು ಎಲ್ಲಾ ಸಾಧ್ಯತೆಗಳನ್ನು ನೋಡಿ ಬೇರೆ ಏನ್ ದೊಡ್ಡ ವಿಶೇಷ ಏನಿಲ್ಲ ಅದರಲ್ಲಿ. ಈಗ ಮೊದಲು ಇವ್ರು ಹೇಳಿದ್ ಜಡ್ಜ್ಮೆಂಟ್ ಕೂಡ ಮೊದಲೇ, ಇದ್ರಲ್ಲಿ ಏನ್ ದೊಡ್ಡ ವಿಶೇಷ ಏನಿಲ್ಲ ಅಥವಾ ನಾಳೆ. ಆದ್ರೆ ಮಹತ್ವದ ಜಡ್ಜ್ಮೆಂಟ್ ಇದು, ಯಾಕಂದ್ರೆ ಈಗ ಏನ್ ಇದ್ರಲ್ಲಿ ಎಸ್ಟಾಬ್ಲಿಷ್ ಆಗ್ತಾ ಇದೆ ಅಂದ್ರೆ, ನಿಮಗೆ ಮಸೀದಿನೇ ಬೇಕು ಅಂತಿಲ್ಲ ಮಾಡಕ್ಕೆ ಅಂದ್ರೆ. ಸೊ ಅಯೋಧ್ಯೆಯಲ್ಲಿ ಕೂಡ ಅದೇನಿತ್ತಲ್ಲ ಬಾಬ್ರಿ ಮಸೀದ್ ಅಲ್ಲ, ಇಟ್ಸ್ ಲಿಂಕ್ ಟು ದಟ್ ಬಿಕಾಸ್ ದಿಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ದಟ್ ಸೇಮ್ ಜಡ್ಜ್ಮೆಂಟ್. ಅಲ್ಲಿ ಕೂಡ ನಿಮಗೆ ಬೇಕಾಗಿದೆ ಅಂತಿಲ್ಲ, ನಾಟ್ ನೆಸೆಸರಿ ದಟ್ ಯು ಶುಡ್ ಹ್ಯಾವ್ ಅ ಮಸೀದ್ ಅನ್ನೋದನ್ನ ಪ್ರಶ್ನೆ ಬರೋದ್ರಿಂದ. ಆ ದೃಷ್ಟಿಯಿಂದ ಅವರಿಗೆ ಇದು ಕನ್ಸರ್ನ್ ಆಗಿರ್ತಕ್ಕಂಥ. ಇವತ್ತಿನ ತೀರ್ಪು ರಾಮ ಮಂದಿರ ನಿರ್ಮಾಣಕ್ಕೆ ಅತ್ಯಂತ ಮಹತ್ವದ ತೀರ್ಪಿದೆ ಇದು. ಹೌದು, ಬಹಳ ಮಹತ್ವದ ತೀರ್ಪಿದೆ ಇದು. ಸೊ ಈ ತೀರ್ಪಿನಿಂದ ಹಿಂದೂಗಳು ಪುನಃ ನಿರ್ಮಾಣ ಪುನಃ ಪ್ರತಿಷ್ಠಾಪನೆಗೋಸ್ಕರ ಪ್ರಾರಂಭ ಮಾಡಬಹುದು. ಸೊ ಮುಸ್ಲಿಮರಿಗೆ ಅಲ್ಲಿ ಯಾವುದೇ ರೀತಿಯ ನಮಾಜ್ ಮಾಡುವಂತಹ ಮಸೀದಿಗೆ ಅವಶ್ಯಕತೆ ಇಲ್ಲ. ಅಲ್ಲಿ ಅಯೋಧ್ಯದಲ್ಲಿ ನಾನು ಹೇಳ್ತಾ ಇದ್ದೀನಿ, ಕರೆಕ್ಟ್. ಸೊ ಅವಶ್ಯಕತೆ ಇಲ್ಲ. ಹೀಗಾಗಿ ಮಂದಿರ ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟ ಹಾಗೆ. ಸೊ ಈಗಾದ್ರೂ ಸಂವಿಧಾನದ ಬದ್ಧವಾಗಿ ಇವತ್ತು ಪ್ರಜಾಪ್ರಭುತ್ವದ ಸೌಹಾರ್ದಯುತವಾಗಿ ಆಲೋಚನೆ ಸೌಹಾರ್ದ ಆಗತ್ತೆ. ಹಿಂದೂಗಳ ಆಲೋಚನೆ ಆಸೆ ಕೂಡ ಅದೇ ಇದೆ. ಒಂದು ವಿಷಯ, ಮಂದಿರ ಅಯೋಧ್ಯದಲ್ಲಿ ರಾಮ ಮಂದಿರ ಟೆಂಪಲ್ ಕಟ್ಟರೆ ನಮ್ಗೇನು ತೊಂದರೆನೇ ಇಲ್ಲ. ನಾನು ಇವಾಗ ಹೇಳ್ಕೊತೀನಿ, ಓಪನ್ ಆಗಿ ಹೇಳ್ಕೊತೀನಿ. ಆಮಿಕೇಬಲ್ ಸೆಟಲ್ಮೆಂಟ್ ಆದರೆ ನಮ್ಮ ಪಂಡಿತರು ದೊಡ್ಡವರು ಎಲ್ಲ ಕೂತ್ಕೊಂಡು ಮಾತಾಡಬೇಕಂದ್ರೆ ನನಗೆ ಏನು ಪ್ರಾಬ್ಲಮ್ ಇದೆ ನೋಡಿ. ಇವತ್ತಿಗೂ ಎಷ್ಟು ದೇವಾಲಯಗಳಿದ್ವಿ ನಮ್ಮ ಮನೆ ನಮ್ಮ ಏರಿಯಾ, ಮಸೀದಿಗಳು ಎಷ್ಟೋ ಮಸೀದಿಗೆ ಇದೆ. ವಿ ಆರ್ ನಾಟ್ ಹ್ಯಾವಿಂಗ್ ಎನಿ ಪ್ರಾಬ್ಲಮ್ ಸರ್. ನಾವು ಒಂದು ಮಂದಿರದ ಪಕ್ಕದಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ, ಅಲ್ಲಿ ಆರಾಧನೆ ಮಾಡೋರು ಕಡಿಮೆ ಆಗ್ಬಿಟ್ಟಿದ್ದಾರೆ, ಮಸೀದಿಗೆ ಮತ್ತೆ ಮಂದಿರಗಳು ಜಾಸ್ತಿ. ಸಾರ್ವಜನಿಕರ ಪ್ರಶ್ನೆ ಇದೆ ಈಗ. ಪ್ರೇಯರ್ನ ಮುಸಲ್ಮಾನರು ಮಾಡಿದ ಹಾಗೆ ಹಿಂದೂಗಳು ಜೋರಾಗಿ ಪ್ರೇಯರ್ ಮಾಡಿದ್ರೆ ಅವರಿಗೆ ನೋವಾಗಲ್ವಾ ಅನ್ನೋ ಒಂದು ಸಾಮಾನ್ಯ ಪ್ರಶ್ನೆ ಕೂಡ ಕೇಳ್ತಾ ಇರ್ತಾರೆ. ಎಲ್ಲಿ ಎಲ್ಲಿ ಐದು ಗಂಟೆಗೆ ನೀವು ಇವತ್ತಿನ ದಿವಸ ಸ್ಪೀಕರ್ ಆಗ್ತಿರಲ್ಲ, ಎಷ್ಟು ಹಿಂಸೆ ಆಗುತ್ತೆ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ. ಅದು ಪಕ್ಕದಲ್ಲಿ ಎರಡು ಮಸೀದಿ ಇದ್ರೆ ಎರಡು ಮಸೀದಿ ಐದು ಐದು ಗಂಟೆಗೆ ಬಂದ ನಮ್ಮ ಇವರು ಅಶೋಕ್ ಕುಮಾರ್ ಐದು ಹತ್ತಕ್ಕೆ ಬಂದಾಗುತ್ತೆ ಸರ್. ಇದಕ್ಕೆ ಒಂದು ವಿಷಯ ಹೇಳ್ಕೊತೀನಿ, ಅದು ಸಣ್ಣ ಧ್ವನಿ ಅದಕ್ಕೆ ಯಾರಾದ್ರೂ ಪರ್ಮಿಷನ್ ಕೊಟ್ಟಿದ್ದಾರಾ ಅಥವಾ ಭಾರತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ? ಆಕ್ಚುಲಿ ಲೌಡ್ ಸ್ಪೀಕರ್ ಯೂಸ್ ಮಾಡಬಾರ್ದು, ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಲೌಡ್ ಸ್ಪೀಕರ್ ಯಾವಾಗ ಬಂದಿದ್ದಾರೆ? ಹಿಂದಿನ ಕಾಲದಲ್ಲಿ ಒಂದು ವಿಷಯ ಹಿಂದಿನ ಕಾಲದಲ್ಲಿ ಲೌಡ್ ಸ್ಪೀಕರ್ ಈಗ ಶುರು ಆಗಿರುತ್ತೆ. ಲೌಡ್ ಸ್ಪೀಕರ್ ಮೂಲಕ ಅಲ್ಲಾನ್ ಪ್ರಾರ್ಥನೆ ಮಾಡೋದು ಕುರಾನ್ ನಲ್ಲೂ ಇಲ್ಲ.
ನೋಡಿ, ಲೌಡ್ ಸ್ಪೀಕರ್ ಬೇಕಾಗಿಲ್ಲ ಫಸ್ಟ್ ವಿಷಯ. ನಾವು ಬಂದು ಕರೆ ಕೊಡಬೇಕಾಗಿದೆ ಅಷ್ಟೇ, ನಮ್ಮಲ್ಲಿ ಬೇಕಾಗಿರೋ ಒಂದು ಅಂಶ ಆಗಿದೆ. ಆದ್ರೆ ತಾವ್ ಹೇಳ್ದಂಗೆ ಯಾರಿಗೂ ಡಿಸ್ಟರ್ಬ್ ಮಾಡುವಂತ ಸೌಂಡ್ ಜಾಸ್ತಿಯಾಗಿ ಬಳಸುವುದು ನಾವು ಮಾಡಬಾರದು. ಅದನ್ನ ಕೂಡ ನಾ ಈ ವೇದಿಕೆಯಲ್ಲಿ ಹೇಳ್ ಕೊಡ್ತೀನಿ. ಯಾಕಂದ್ರೆ ಯಾರಿಗೂ ತೊಂದರೆ ಕೊಡಬಾರ್ದು. ಲೌಡ್ ಸ್ಪೀಕರ್ ಸಿಕ್ಸ್ ಇಲ್ಲ, ಆರು ಗಂಟೆಯಿಂದ ಹತ್ತು ಗಂಟೆ ಜಜ್ಮೆಂಟ್ ಮೂರರಲ್ಲಿ ಎರಡು ಹೇಳುವಾಗ ನಾವೆಲ್ಲ ಒಪ್ಕೋಬೇಕಲ್ಲ. ಆಯ್ತು, ಅದೇ ಅಲ್ಲ, ಇವ್ರು ನಾವು ಒಪ್ಲಿಕ್ಕೆ ಆಗಲ್ಲ ಅನ್ನೋದಿಲ್ಲ, ಒಪ್ಲಿಕ್ಕೆ ಆಗಲ್ಲ ಅಂತಲೇ ನಾನು ಹೇಳಿಲ್ಲ. ನಾನು ಹೇಳೋದಂದ್ರೆ ನನ್ ಅಂಗವಿಲ್ಲ ಅಂತ ಹೇಳುವಾಗ ಆ ಅಂಗ ಅಂದ್ರೆ ಏನ್ ಅರ್ಥ ಅಂತ ನಾನು ಕೇಳ್ಕೊಳ್ತೇನೆ. ನಾನು ಹೇಳ್ಕೊಳ್ತೇನೆ ಇಟ್ಸ್ ಅ ಪಾರ್ಟ್ ಅಲ್ಲ. ಹೌ ಕೆನ್ ಯು ಸೆಪರೇಟ್ ಫ್ರಮ್ ದಿ ಪಾರ್ಟ್ ಆಫ್ ಇಸ್ಲಾಂ ಅಂತ ನನ್ನ ಪ್ರಶ್ನೆ ಇರೋದೆ. ಆಟೋಮ್ಯಾಟಿಕಲಿ ಇಟ್ ಈಸ್ ಪಾರ್ಟ್ ಆಫ್ ಇಸ್ಲಾಂ. ಪದ ನಮಗೆ ಸರಿ ಅರ್ಥ ಆಗ್ತಿಲ್ಲ. ಹಂಗಂದ್ರೆ ಇಟ್ ಈಸ್ ಪಾರ್ಟ್ ಅಂತ ಹೇಳುವಾಗ ನಾವು ಫೈವ್ ಟೈಮ್ ಪ್ರೇಯರ್ಸ್ ಇಲ್ಲದೆ ನಾವು ಮುಸ್ಲಿಂ ಆಗಿನೇ ಇರೋಕೋ ಆಗೋದಿಲ್ಲ. ಮಸೀದಿ ಅಂತ ಕುರಾನಲ್ಲಿ ಹಲವಾರು ಬಾರಿ ಉಪಯೋಗ ಆಗಿದೆ. ಸೊ ಇಟ್ ಈಸ್ ನಾಟ್ ಪಾರ್ಟ್ ಅಂತ ಹೆಂಗೆ ಹೇಳಕ್ಕಾಗತ್ತೆ ನಮ್ಮ ಕೈನಿಂದ? ನಮ್ಮ ಕೈನಿಂದ ನಿಮ್ಮ ಅಭಿಪ್ರಾಯ ಆ ರೀತಿ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಕರೆಕ್ಟ್. ಇವರು ನಮ್ಮ ಗುರುಗಳೇನು ಅಭಿಪ್ರಾಯ ಅಂತ ಎಲ್ಲರದ ಅಭಿಪ್ರಾಯ ಅದೇ ಬರುತ್ತೆ. ಆದ್ರೆ ಈ ಅಭಿಪ್ರಾಯಗಳ ತೀವ್ರತೆ ಎಲ್ಲರೂ ಕೂಡ ಅದೇ ರೀತಿ ಹೇಳ್ತಾ ಹೋದ್ರೆ ಮತ್ತೆ ಅಲ್ಲಿ ಒಮ್ಮತ ಇಲ್ಲದೆ ಹೋದ್ರೆ ಮತ್ತೆ ಈ ವಿವಾದ ಜಾಸ್ತಿ ಆಗುತ್ತಲ್ಲ. ಅದೇನಿಲ್ಲ ನೋಡಿ, ಸೆಟಲ್ಮೆಂಟ್ ಅದಕ್ಕೂ ಸಂಬಂಧ ಇಲ್ಲ. ನೋಡಿ, ಒಂದು ವೇಳೆ ಏನೇ ತೀರ್ಪಾದ್ರೂ ಮುಸಲ್ಮಾನರ ದೊಡ್ಡವರು ಪಂಡಿತರು ಮತ್ತೆ ಹಿಂದೂಗಳ ಪಂಡಿತರು ಎಲ್ಲರೂ ಒಕ್ಕೂಟವಾಗಿ ಒಂದ್ ಜಾಗದಲ್ಲಿ ಒಮ್ಮತದಿಂದ ಒಂದು ಡಿಸಿಷನ್ ಬಂದ್ರೆ ನಮ್ಗೆಲ್ಲರಿಗೂ ಸಂತೋಷನೇ. ನೋ ಪ್ರಾಬ್ಲಮ್. ಮುತಾಲಿಕ್ ಅವರೇ, ಈಗ ಅವ್ರಿಗೆ ಒಂದು ಉತ್ತರ ಕೊಡ್ಬೇಕಿತ್ತು. ಏನು ಅವ್ರು ಏನ್ ಹೇಳಿದ್ರಂದ್ರೆ ಇವರು ಕಾನೂನು ಪ್ರಕಾರ ಕಳ್ತನ ಮಾಡಿದ್ರೆ ಕೈ ಕತ್ತರಿಸಬೇಕು ಅದೆಲ್ಲ ಇವ್ರು ಮಾಡ್ತಾ ಇದಾರ ಅಂತ ಒಂದು ಪ್ರಶ್ನೆ ಮಾಡಿದ್ರು. ನೋಡಿ, ಪ್ರವಾದಿಗಳು ನಮ್ಗೆ ಏನು ಕಲ್ಸ್ಕೊಟ್ಟಿದಾರೋ ಅದನ್ನೇ ನಾವು ಮಾಡ್ತಿದ್ವಿ. ಕುರಾನ್ ಏನು ನಮಗೆ ಪಠನೆ ನಮಗೆ ಮಾಡ್ತಿದ್ಯೋ ಅದನ್ನೇ ನಾವು ಮಾಡ್ತಿದ್ವಿ. ಪ್ರವಾದಿಯ 13 ವರ್ಷ ಕಾಲ ಮಕ್ಕಾನಲ್ಲಿ ಅವರು ಬಂದು ಹಿ ವಾಸ್ ನಾಟ್ ರೂಲರ್ ಆಫ್ ದಿ ಸ್ಟೇಟ್, ಆಡಳಿತ ಮಾಡುವ ಶಕ್ತಿ ಅವ್ರಿಗೆ ಇಲ್ಲಿಲ್ಲ. ಅಲ್ಲಿ ಹೇಗೆ ಜೀವನ ಮಾಡೋಕ್ಕೆ ಹೇಳಿದ್ರು ಅದೇ ರೀತಿಯಲ್ಲಿ ಮುಸಲ್ಮಾನರು ಎಲ್ಲೆಲ್ಲ ಡೆಮೋಕ್ರೆಟಿಕ್ ಕಂಟ್ರಿಲಿ ಇದ್ದಾರೋ ಅಲ್ಲಿ ಅವರು ಆಡಳಿತ ಮಾಡೋದು. ಅಂದರೆ ಇಸ್ಲಾಮಿಕ್ ಸ್ಟೇಟ್ ಇಲ್ಲ ಅದು, ಇಟ್ ಈಸ್ ನಾಟ್ ಲೈಕ್ ಸೌದಿ ಅರೇಬಿಯಾ. ಸೊ ಸೌದಿ ಅರೇಬಿಯಾ ಥರ ಇಲ್ಲ ಒಂದು ಮುಸ್ಲಿಂ ಕಂಟ್ರಿ ಮಲೇಷ್ಯಾ ಥರ ಇಲ್ಲದೆ ಇರುವಾಗ ನಾವು ಹೇಗೆ ಜೀವನ ಮಾಡಿ ಅದನ್ನು ಕೂಡ ಪ್ರವಾದಿ ನಮ್ಮ ತಿಳುವಳಿಕೆ ಕೊಟ್ಟಿದ್ದಾರೆ. ಆ ಜಾಗದಲ್ಲಿ ಏನೇನು ಕಾನೂನು ಇದೆಯೋ ಅದನ್ನು ಪಾಲಿಸ್ಕೊಂಡು ಹೋಗಿ ಅಂತ. ಹಾಗಾಗಿ ಈಗ ಅದಕ್ಕೆ ನಾವು ಮರ್ಯಾದೆ ಇವಾಗಲೂ ಕೊಡ್ತಿದ್ವಿ. ಸುಪ್ರೀಂ ಕೋರ್ಟ್ನಲ್ಲಿ ಏನೇ ವರ್ಡಿಕ್ ಕೊಟ್ಟರು ಕೂಡ ನಾವು ಕಾನೂನನ್ನು ಕೈನಲ್ಲಿ ತೊಗೊಳ್ಳೋದಿಲ್ಲ. ನೋಡಿ, ನಾವು ಬಂದು ವಿ ವಿಲ್ ಸ್ಪೀಕ್ ವಾಟ್ ದ ಸ್ಕ್ರಿಪ್ಚರ್ ಇಸ್ ಸೇಯಿಂಗ್. ಅದೇ ರೀತಿಯಲ್ಲಿ 1950s ಹೇಳಿರುವ ಸುಪ್ರೀಂ ಕೋರ್ಟ್ನಲ್ಲಿ ಕೊಟ್ಟಿರುವ ಒಂದು ಮೆಸೇಜ್ ಏನಂದರೆ, ವಾಟ್ ಆರ್ ದಿ ಎಸೆನ್ಷಿಯಲ್ಸ್ ಆಫ್ ದ ರಿಲಿಜನ್, ರಿಲಿಜನ್ನಿನ ಅಂಶಗಳು ಏನಂದರೆ ವಾಟ್ ಎವರ್ ಯುವರ್ ಬುಕ್ಸ್ ಆರ್ ಸೇಯಿಂಗ್, ನಿಮ್ಮ ಗ್ರಂಥಗಳು ಏನು ಹೇಳ್ಕೊಳತ್ತೋ ಅದರಲ್ಲಿ ಏನು ಉಲ್ಲೇಖವಾಗಿದೋ ಅದೇ ನಿಮ್ಮ ಗ್ರಂಥಗಳೆಲ್ಲ ಭಿನ್ನಾಭಿಪ್ರಾಯಗಳು ಇರಬಾರ್ದಲ್ಲ. ಅದೇ ಬರಬಾರದು. ನೋಡಿ, ನಮ್ಮ ಇವಾಗ ಮೂರು ಜಡ್ಜ್ಗಳಿಲ್ಲ, ನಿನ್ನೆ ಮೂರು ಜಸ್ಟ್ ಮುಗಿಸ್ಬಿಡ್ತೀನಿ, ಮೂರು ಜಡ್ಜ್ಗಳಿನಲ್ಲಿ ಒಬ್ಬರಿಗೆ ಭಿನ್ನಾಭಿಪ್ರಾಯ ಇದೆ. ಸೊ ದಟ್ ಈಸ್ ಹ್ಯೂಮನ್. ಅದೇ ಇದೆ ಡಿಫ್ರೆನ್ಸ್ ಇದೆ, ಅವರಲ್ಲೇ ಒಂದು ಭಿನ್ನಾಭಿಪ್ರಾಯ ಇದೆ. ಸೊ ಇಲ್ದಿದ್ರೆ ಎಲ್ಲರೂ ಒಂದೇ ರೀತಿಯಲ್ಲಿ ಹೇಳ್ಬೇಕಿತ್ತಲ್ಲ. ಅವ್ರ ಮೂವರು ಯಾಕೆ ಒಂದೇ ರೀತಿಯಲ್ಲಿ ಥಿಂಕ್ ಮಾಡಿಲ್ಲ? ಇಬ್ರು ಬೇರೆ ತರ ಇದಾರೆ, ಇನ್ನೊಬ್ರು ಬೇರೆ ತರ ಇರುವಾಗ ಅಂದ್ರೆ ಒಬ್ರು ಬೇರೆ ತರ ಅರ್ಥ ಮಾಡ್ಕೊಂಡಿದ್ದಾರೆ. ಆದ್ರೂ ಕೂಡ ನಾವು ಮೂರನೇ ಅವರು ಯಾರು ಅದ್ರಲ್ಲಿ ಭಿನ್ನಾಭಿಪ್ರಾಯ ತಿಳಿಸ್ತಿದಾರೋ ಅವರು ಕೂಡ ಗೌರವಿಸ್ತಾರೆ. ಗೌರವಿಸ್ತೀವಿ. ಅಲ್ಲ, ಉಮರ್ ಶರೀಫ್ ಅವ್ರಿಗೆ ಒಂದ್ ಸಣ್ಣ ಕ್ಲಾರಿಫಿಕೇಶನ್ ಕೇಳ್ಬೇಕು. ನಾನು ಮೆಕ್ಕಾದಲ್ಲಿ ಕೂಡ ಲಿಂಗ ಇತ್ತು ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ವಾಟ್ಸ್ಆಪ್ ಅಲ್ಲಿ ಬರ್ತಾ, ನನ್ಗೆ ಗೊತ್ತಿಲ್ಲ. ನಾನು ಅದಕ್ಕೆ ಅವ್ರ ಹತ್ರ ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೀನಿ, ನನ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಮುಂದಿನ ಚರ್ಚೆ ಮಾಡಬೇಕಾಗತ್ತಲ್ಲ. ನಾನು ಅವರ ಉತ್ತರವನ್ನು ಕೂಡ ಮತ್ತಷ್ಟು ಅವರ ಅಭಿಪ್ರಾಯಗಳನ್ನು ಕೂಡ ಶೇರ್ ಮಾಡ್ಕೊಳ್ಳೋ ಅದಕ್ಕಿಂತ ಮುಂಚೆ ಚಿಕ್ಕದೊಂದು ವಿರಾಮ. ಶರೀಫ್ ಅವರೇ, ಏನು ಕೇಳ್ತೀರಾ ಪ್ರಮೋದ್ ಮುತಾಲಿಕ್ ಅವರಿಗೆ? ಸ್ಟ್ಯಾಂಡ್ ಏನಂದ್ರೆ, ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಟ್ಟರು ಅದನ್ನು ಗೌರವಿಸ್ತೀವಿ. ನಾಳೆ ದಿವಸ ಒಂದು ವೇಳೆ ಸುಪ್ರೀಂ ಕೋರ್ಟ್ ಅಲ್ಲಿ ಮಂದಿರನೇ ಕಟ್ಟಬೇಕಂತ ಹೇಳಿದ್ರು ಕೂಡ ನಾವು ಅದನ್ನು ಕೂಡ ಗೌರವಿಸ್ತೀವಿ. ನಾವು ಎಷ್ಟು ಮಟ್ಟಿಗೆ ಗೌರವಿಸ್ತೀವಿ ಅಂದ್ರೆ, ನಮ್ಮಲ್ಲಿ ಯಾರು ಕಾನೂನನ್ನು ಕೈಯಲ್ಲಿ ತಗೊಳ್ಳೋದಿಲ್ಲ, ಇದು ಈ ವಾದ ಮಾಡ್ತೀವಿ. ಯಾರಾದ್ರೂ ಕಾನೂನನ್ನು ಕೈನಲ್ಲಿ ತಗೊಂಡ್ರೆ ಅವರನ್ನ ನೀವು ಹಿಡಿಬೇಕಂದ್ರೆ ಅದಕ್ಕೆ ನಾವು ಅನುಕೂಲ ಮಾಡ್ಕೊಡ್ತೀವಿ. ಅಷ್ಟು ನಿಮಗೆ ನಾವು ಓಪನ್ ಆಗಿ ನಮ್ಮ ಕಮ್ಯುನಿಟಿ ಇದರಲ್ಲಿ ಕ್ಲಿಯರ್ ಆಗಿದ್ವಿ. ಏನಂತ ಹೇಳಿದ್ರೆ, ಕಾನೂನನ್ನು ಕೈನಲ್ಲಿ ತಗೊಳ್ಳಿ. ನಿಮ್ಮ ಅಭಿಪ್ರಾಯದ ಕಂಡೀಷನ್ ಏನು? ನಿಮ್ಮ ಕಂಡೀಷನ್ ಏನು ಸರ್? ನಮ್ಮ ಕಂಡೀಷನ್ ಏನಿಲ್ಲ. ಇವಾಗ ನೋಡಿ, ದೊಡ್ಡವ್ರು ಕೂತ್ಕೊಂಡು ಮಾತಾಡಿದ್ರೆ ಅವರು ತಗೊಳ್ಳುವ ಡಿಸಿಷನ್ ಫೈನಲ್. ಅವ್ರನ್ನ ಕರೆಸ್ಬೇಕಂದ್ರೆ ಇವ್ರು ಇವಾಗ ಬೇಡ ಅಂತ ಹೇಳ್ತಿದ್ದಾರೆ. ಇವಾಗ ಅವ್ರು ಬೇಕಾಗಿನೇ ಇಲ್ಲ ಅಂತ ಹೇಳ್ತವ್ರೆ. ನಾವು ಯಾರ ಜೊತೆ ಕೂತ್ಕೊಂಡು ಮಾತಾಡಬೇಕು? ಯಾರು ಧ್ವಂಸ ಮಾಡಿದ್ರ ಇಲ್ಲ ಯಾರು ಹಿಂದೂ ಪಂಡಿತ್ಗಳು ಅವ್ರನ್ನ ಕರೀರಿ.
ಯಾಂದ್ರೆ ಯಾರು ಒಳ್ಳೆ ರೀತಿಯಲ್ಲಿ ಧ್ವಂಸ ಮಾಡಿದ್ರು ಬೇಡ, ಮತ್ತೆ ಸಮಸ್ಯೆ ಜಾಸ್ತಿ ಆಗ್ತದೆ. ಅವರು ಕ್ಲಿಯರ್ ಆಗಿ ಮನವಿ ಮಾಡಿದ್ದಾರೆ, ಅದಕ್ಕೆಲ್ಲ ಒಪ್ಪಿಗೆ ಇದೆ ಅಂತ ಒಪ್ಪಿಗೆ ಇಲ್ಲ ಅಂತ ಪ್ರಮೋದ್ ಮುತಾಲಿಕ್ ಅವರು ಮಾತುಕತೆ ಅಲ್ಲಿ ಯಾವುದೇ ಒಂದು ರೀತಿ ಸಂಬಂಧ ಬರದೇ ಬಂದಿಲ್ಲ. ಈಗ ಫೈನಲಿ ಕೋರ್ಟ್ ಇಂದ ಜಡ್ಜ್ಮೆಂಟ್ ಬಂದ್ಮೇಲೆ ಮಾತುಕತೆ ನೋ ಕಂಡೀಷನ್ ನೋ ಕಂಡೀಷನ್. ಓಕೆ ಓಕೆ ಸರ್, ಒಂದು ವಿಷಯ ಏನಂದ್ರೆ ಸಲ್ಮಾನ್ ನದ್ವಿ ಅಂತ ಒಬ್ಬ ಪಂಡಿತರು, ಅವರು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನ ಒಂದು ಮೆಂಬರ್ ಆಗಿದ್ದರು. ಅವರು ಇದನ್ನೇ ವ್ಯಕ್ತಪಡಿಸಿದರು, ಏನಂತ ಹೇಳಿ, ನಾವು ಮಂದಿರ ಮಾಡ್ಕೊಳ್ಳೋಕ್ಕೆ ನಾವು ಅನುಕೂಲ ಮಾಡ್ಕೊಡೋಣ ಅಂತ ಅವ್ರು ಹೇಳಿದನಂತ. ಅವ್ರು ಸುನ್ನಿ ಮುಸ್ಲಿಮು, ವಕ್ ಬೋರ್ಡ್ ಮೆಂಬ ಅಂದರೆ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಬೋರ್ಡ್. ಆದರೆ ಅಲ್ಲಿರೋ ಮೆಂಬರ್ಸ್ ಏನು ಮಾಡಿದ್ರು, ಇವ್ರನ್ನ ಆಚೆ ಕಳಿಸ್ಬಿಟ್ರು, ನೋಡಿ ಇಂಥ ಮಾತೆಲ್ಲ ಮಾತಾಡಬೇಡಿ ಅಂತ. ನಾನು ನಿಮಗೆ ಹೇಳಬೇಕಾಗಿದ್ದೇನೆಂದರೆ, ನಮ್ಮಲ್ಲಿ ಕೂಡ ಎಷ್ಟೋ ಸುನ್ನಿ ವಿದ್ವಾಂಸರು ಅವರು ಕೂಡ ಇದೇ ಅಂಡರ್ಸ್ಟ್ಯಾಂಡಿಂಗ್ಗಳಿದ್ದಾರೆ, ಏನೋ ಒಂದು ರೀತಿಯಲ್ಲಿ ಮಾತಾಡಿ ಇದನ್ನು ಒಂದು ಸೊಲ್ಯೂಷನ್ ತಂದರೆ ಎಲ್ಲರಿಗೂ ಅನುಕೂಲ ಅಂತ. ಸೊ ಹಾಗಾಗಿ ಇಡೀ ಮುಸಲ್ಮಾನರ ಪಂಡಿತರು ಎಲ್ಲರೂ ಒಂದು ಕಡೆ ಇದಾನಂತಿಲ್ಲ, ಎಲ್ಲರೂ ಭಿನ್ನಾಭಿಪ್ರಾಯ ಅದು ಒಂದು ಹೇಳಿದ ನಂತರ, ಇದನ್ನು ರಾಜಕೀಯ ಮಾಡ್ಬೋದೋ ಇಲ್ಲ ಅಂತ ಕೇಳುವಾಗ, ಇದರಲ್ಲಿ ನನ್ನ ಒಂದು ಅಭಿಪ್ರಾಯ ಏನಂದರೆ, ನನಗೆ ಬಹಳ ಕ್ಲೋಸ್ ಫ್ರೆಂಡ್ಸ್ ಇರೋದು ಬ್ರಾಹ್ಮಣರು. ನಾನು ಅಧಿಕ ಯಾರ ಮನೆಗಾದ್ರೂ ಹೋಗಿ ಊಟ ಮಾಡಿದ್ರೆ ಅದು ನಮ್ಮ ಬ್ರಾಹ್ಮಣರು ಮನೆಯಲ್ಲೇ ಊಟ ಮಾಡಿದ್ದೀನಿ. ಅವ್ರು ಮಾಡ್ಕೊಡೋ ದೋಸೆ, ಅವ್ರು ಮಾಡ್ಕೊಡೋ ಬೆಣ್ಣೆ ದೋಸೆ ಎಲ್ಲ ಓಕೆ, ಅಷ್ಟು ನಮಗೆ ಕ್ಲೋಸ್ ಆಗಿದೆ. ನಮ್ಮಲ್ಲಿ ಇವತ್ತುವರೆಗೂ ನಾವು ಮಸೀದಿ ಬೇಕಾ ಮಂದಿರ ಬೇಕಂದ್ರೆ ನಾವು ಚರ್ಚೆನೇ ಮಾಡಿಲ್ಲ. ನಮಗೆ ಬೇಕಾಗಿರೋದು ಏನಂದರೆ, ಪೆಟ್ರೋಲ್ 50 ರೂಪಾಯಿನಲ್ಲಿ ಕೊಡಿ ಅಂತ. ನನಗೂ ಬೇಕಾಗಿರೋದು ಮತ್ತು ನನ್ನ ಬ್ರಾಹ್ಮಣ ದೋಸ್ತಿಗೆ ಬೇಕಾಗಿರೋದು ಪೆಟ್ರೋಲ್ 50 ರೂಪಾಯಿ ಕೊಡಿ. ಅಲ್ಲಿ ಮಂದಿರ ಮಾಡ್ಕೊಳ್ಳಿ ಇಲ್ಲ ಮಸೀದಿ ಮಾಡ್ಕೊಳ್ಳಿ, ನಮ್ಗೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ದಿಸ್ ಇಸ್ ದ ಫ್ಯಾಕ್ಟ್. ಇದೇ ಸಾಮಾನ್ಯರು ನಮ್ಮಂಥವರು. ಆದರೆ ಸೂಕ್ಷ್ಮತೆ ಇದೆ, ಇದೇ ನಾವು ಮಾತಾಡ್ತೀವಿ. ಭಾರತೀಯರು ಅಂತ ಅಂದಾಗ ಬಂದಾಗ ಒಂದು ರೀತಿ ಪ್ರಶ್ನೆ ಬರುತ್ತೆ, ಆ ರಾಜ್ಯದವರು ಅಂತ ಬಂದಾಗ ಒಂದು ಪ್ರಶ್ನೆ ಬರುತ್ತೆ, ಆಯಾ ಜಿಲ್ಲೆಯವರು ಅಂತ ಹೇಳಿದಾಗ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ, ಆಯಾ ತಾಲೂಕಿನವರು ಅಂತ ಹೇಳಿದಾಗ ಒಂದು ಪ್ರಶ್ನೆ ಬರುತ್ತೆ, ಆಯಾ ಹೋಬಳಿ ಆಯಾ ಗ್ರಾಮ ಕೊನೆಗೆ ಆಯಾ ಮನೆ ಕೊನೆಗೆ ಆ ವ್ಯಕ್ತಿ ಬರ್ಬೋದು. ಇಂಥ ಸಿಸ್ಟಮ್ ಇರುವಾಗ ನಾವು ಯಾವ ಅರ್ಥದಲ್ಲಿ ಇದನ್ನ ಯಾವ ಸ್ತರದಲ್ಲಿ ನೋಡ್ತೀವಿ? ಮೇಲ್ನೋಟಕ್ಕಿರುವಾಗ ಎಲ್ಲವೂ ಕೂಡ ಚೆಂದಾಗೆ ಕಾಣುತ್ತೆ. ರಾಜಕೀಯ ಮಾಡಕ್ಕೆ ನನ್ನ ಪಾಯಿಂಟ್ ಆಫ್ ವ್ಯೂ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಟ್ರೈ ಮಾಡಬಹುದು. ಉದ್ದೇಶ ಇರುವರು ಅವರು ಪ್ರಯತ್ನ ಮಾಡ್ಬೋದು. ಆದರೆ ಇವತ್ತಿಗೂ ನೀವು ಅಯೋಧ್ಯೆಯಲ್ಲಿ ಹೋಗಿ ನೋಡಿ, ಮುಸಲ್ಮಾನರಾಗಲಿ ಹಿಂದೂಗಳಾಗಲಿ ಅವರಲ್ಲಿ ಏನು ತೊಂದರೆ ಇಲ್ಲ. ಪ್ರಾಬ್ಲಮ್ ಇರೋದು ನೀವು ಹೇಳ್ತಾರೆ ನೋಡಿದ್ರೆ ಆ ಕೋರ್ಟ್ಗಳಲ್ಲೇ ಪ್ರಾಬ್ಲಮ್ ಇರಬೇಕು. ಕೋರ್ಟ್ ಇಲ್ಲ, ಕೋರ್ಟ್ನಲ್ಲಿ ಇಲ್ಲ ಪ್ರಾಬ್ಲಮ್. ಕೆಲವರು ಮಾಡೋ ಕೆಲಸದಿಂದ ಅಂಥವ್ರು ನಮ್ಮಲ್ಲಿನೂ ಕೂಡ ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ ನಾನು. ನಮ್ಮಲ್ಲಿ ಕೂಡ, ಯಾಕಂದ್ರೆ ಸಲ್ಮಾನ್ ನದ್ವಿ ಅಂತವರು ಓಪನ್ ಆಗಿ ಹೇಳಿದ್ದಾರೆ, ನೋಡಪ್ಪ ಅವ್ರ ಹತ್ರ ಚರ್ಚೆ ಮಾಡಿ ಇದನ್ನ ಜಾಗ ನಾಗ ಬಿಟ್ಕೊಡೋಣ. ನಿಮ್ಮ ಪ್ರಕಾರ ಫರೂಕಿ ಅವರೇ ಸರಿ ಇಲ್ಲ? ನೀವು ಹೇಳೋ ಪ್ರಕಾರ ಫರೂಕಿ ಯಾರು? ಫರೂಕಿ ಇದು ಜಡ್ಜ್ ಅಲ್ಲ ಹೇಳ್ತಾರೆ, ನಾವು ಯಾಕೆ ಸರಿ ಇಲ್ಲ ಅಂತ ಹೇಳ್ಬೋದು? ಅಲ್ಲ ಯಾಕೆ ಅಂತ ಕೇಳ್ತಾ ಇದ್ದೀನಿ ಅಂದ್ರೆ, ಒಂದ್ ನಿಮಿಷ ಸರ್, ಇಲ್ಲ ಅಂತ ಹೇಳಿದ್ರೆ ಅಭಿಪ್ರಾಯಗಳಿಗೆ ನೋಡಿ, ಅಭಿಪ್ರಾಯ ಬೇರೆ ಇರ್ಬೋದು, ಭಿನ್ನಾಭಿಪ್ರಾಯ ಇರ್ಬೋದು. ಆದ್ರಿಂದ ಒಬ್ಬ ಮನುಷ್ಯನ್ಗೆ ಅವ್ರು ಸರಿ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಭಿನ್ನಾಭಿಪ್ರಾಯ ಅವ್ರ ಅಭಿಪ್ರಾಯ ನನ್ನ ಕಾಂಟೆಕ್ಸ್ಟ್ ಆ ರೀತಿ ಇದೆ ಅಂತ ನಿಮ್ಗೆ ಡಿಫರೆನ್ಸಸ್ ಆಫ್ ಒಪಿನಿಯನ್ ಇರ್ಬೋದು. ಹತ್ಯೆಗಳಾಗೋದು ಒಂದು ಸಣ್ಣ ಸಣ್ಣ ಅಭಿಪ್ರಾಯ, ಯೂನಿಟಿ ಡೈವರ್ಸಿಟಿ ಕರೆಕ್ಟ್, ಆದ್ರೆ ಫಾಲೋ ಆಗ್ತಾ ಇಲ್ಲ. ಉಮರ್ ಶರೀಫ್ ಅವರೇ ಮಾಡಬೇಕು, ನ್ಯಾಷನಲ್ ಇಂಟಿಗ್ರೇಷನ್ ಬಗ್ಗೆ ಮಾತಾಡಬೇಕಾಗಿದೆ. ನಾನು ಮಾತಾಡಬೇಕು, ನೀವು ಮಾತಾಡಬೇಕು, ಎಲ್ಲರೂ ಮಾತಾಡಬೇಕಾಗಿದೆ. ಆದ್ರೆ ಏನಾಗ್ತಾ ಇದೆ, ಕೇವಲ ಮಾತನಾಡ್ತಾ ಇದ್ದೇವೆ ಅನುಷ್ಠಾನ. ಇಷ್ಟು ಓಪನ್ ಆಗಿ ನಾನು ಮಾತಾಡ್ತೀನಿ, ಸಲ್ಮಾನ್ ನದಿ ರೆಫರೆನ್ಸ್ ಹೇಳ್ತಿದ್ದೀನಿ, ಅದೇ ಫಸ್ಟ್ ಸ್ಟೆಪ್ ಸರ್. ಯೆಸ್ ಯು ಆರ್ ರೈಟ್, ಐ ಡು ಅಗ್ರಿ, ಐ ರೆಸ್ಪೆಕ್ಟ್ ದಟ್. ಅದೇ ಫಸ್ಟ್ ಸ್ಟೆಪ್. ಯೆಸ್ ಯೆಸ್ ಆಫ್ ಕೋರ್ಸ್ ಐ ಗಾಟ್ ದಟ್ ಪಾಯಿಂಟ್. ಆದ್ರೆ ಎಸೆನ್ಸ್ ಅಂತ ಬಂದಾಗ ಆ ತಿರುಳು ಅಂತ ನೋಡಿದಾಗ ಹಲವಾರು ಅಭಿಪ್ರಾಯಗಳು ಭೇದ ಉಂಟಾಗಿ ಹೇಳ್ತೀವೋ ಅಭಿಪ್ರಾಯ ಭೇದ ಎಲ್ಲ ಸೇರಿ ಭೇದ ಬರಬಾರ್ದು, ದ್ವೇಷ ಬರಬಾರ್ದು. ನಾವು ಎಷ್ಟು ಭಿನ್ನಾಭಿಪ್ರಾಯ ಇರ್ಬೋದು, ಲೆಟ್ ಅಸ್ ಅಗ್ರಿ ಟು ಡಿಸ್ಅಗ್ರಿ. ಅನೇಕತೆಯಲ್ಲಿ ಏಕತೆಯನ್ನು ನೋಡೋಣ. ಲೆಟ್ ಅಸ್ ಅಗ್ರಿ ಟು ಡಿಸ್ಅಗ್ರಿ ಅಂದ್ರೆ ನಾವು ಅನೇಕತೆಯಲ್ಲಿ ಏಕತೆ ನೋಡೋಣ. ಅದು ಹೇಳಿದ ಸುಲಭ ಇಲ್ಲ, ಸಮಸ್ಯೆ ಸಾಲ್ವ್ ಆಗೋದು. ಅಗ್ರಿ ಟು ಡಿಸ್ಅಗ್ರಿ ಇಟ್ ಹ್ಯಾಸ್ ಸಾಲ್ವ್ಡ್ ಇಲ್ಲ, ಯಾಕಂದ್ರೆ ಕೆಲವು ವಿಷಯವನ್ನು ಸಾಲ್ವ್ ಆಗೋದಿಲ್ಲ ಸರ್. ವಿವಿಧತೆಯಲ್ಲಿ ಏಕತೆ ನೋಡ್ತಾ ಇರೋರು, ವೈವಿಧ್ಯತೆಯಲ್ಲಿ ಏಕತೆ, ಕರೆಕ್ಟ್, ವಿವಿಧತೆಯಲ್ಲಿ ಏಕತೆ, ನಾವು ಏಕತೆ ನೋಡ್ತಾ ಇರೋದು. ಆದ್ರೆ ಸುನ್ನಿ ಮುಸ್ಲಿಂ ಅವರು ಅವತ್ತಿನ ದಿವಸ ಅಪೀಲ್ ಹೋಗ್ಲಿಲ್ಲ ಅಂದ್ರೆ ಇವತ್ತಿನ ದಿವಸ ಸಲ್ಮಾನ್ ನದ್ವಿ ಸುನ್ನಿ ಮುಸ್ಲಿಮೇ, ಸಲ್ಮಾನ್ ನದ್ವಿ ಕೂಡ ಒಂದು ಸುನ್ನಿ ಮುಸ್ಲಿಂ, ನಜೀರ್ ಯಾರು ಅವರು ಕೂಡ ಒಂದು ಸುನ್ನಿ ಮುಸ್ಲಿಂ ಇರ್ತಾರೆ, ಫಾರೂಕ್ ಯಾರು ಅವರು ಸುನ್ನಿ ಮುಸ್ಲಿಂ ಇರುತ್ತೆ. ಸೊ ಎಲ್ಲರೂ ಒಂದೇ ರೀತಿನಲ್ಲಿ ಇಲ್ಲ ಅಂತ ನಾನು ನಿಮ್ಗೆ ಹೇಳ್ಕೊಳ್ಳೋದು ಅಷ್ಟೇ. ದೇರ್ ಆರ್ ಡಿಫರೆನ್ಸಸ್, ಜಡ್ಜಸ್ ಎಲ್ಲ ನಾವು ನೋಡ್ಲಿಕ್ಕೆ ಹೋಗ್ಬೋದು. ಹೌದೌದು, ಯು ನೋ ವೆದರ್ ಇಸ್ ಮುಸ್ಲಿಂ ಆರ್ ಹಿಂದೂ,
ನಾವು ಡಿಗ್ ಮಾಡುವಾಗ ಇನ್ ಡೀಟೇಲ್ ಆಗಿ ಚರ್ಚೆ ಮಾಡುವಾಗ ಎಲ್ಲ ವಿಚಾರಗಳನ್ನು ನಾವು ಚರ್ಚೆ ಮಾಡಬೇಕಾಗತ್ತೆ. ಆದ್ರೆ ಯಾವುದನ್ನು ಕೂಡ ಅಗೌರವ ಸೂಚಿಸಿದೆ ಅನ್ನೋದು ಅವರ ಮಾತಿನ ಅಭಿಪ್ರಾಯ. ನೋಡಿ, ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಇಂಥ ವಿಷಯ ಬರುವಾಗ ನಾನು ನನ್ನ ಅಂಡರ್ಸ್ಟ್ಯಾಂಡಿಂಗೇ ಬೇರೆ ಇದೆ. ನನ್ನ ಅಂಡರ್ಸ್ಟ್ಯಾಂಡಿಂಗ್ ಬಂದು ಕೆಲವು ಮುಸಲ್ಮಾನರಿಗೆ ಇಷ್ಟ ಆಗದೇ ಇರ್ಬೋದು. ಯಾಕಂದರೆ ಐ ಗೋ ಬೈ ರಿಸರ್ವೇಷನ್ ಫಾರ್ ದ ನೀಡಿ. ರಿಸರ್ವೇಷನ್ ಕೊಟ್ಟರು ಕೂಡ ಯಾರು ಬಡತನದಲ್ಲಿದ್ದಾರೋ ಅವರಿಗೆ ರಿಸರ್ವೇಷನ್ ಕೊಡಿ, ಅಷ್ಟೇ ಸಾಕು. ಅದರಲ್ಲಿ ಒಬ್ಬ ಮುಸ್ಲಿಮ್ ಅಂತ ಹುಡುಕಬೇಡ, ಇಲ್ಲಿ ದಲಿತ್ ಅಂತ ಹುಡುಕಬೇಡ, ಅಲ್ಲಿ ಒಬ್ಬ ಬೇರೆ ಒಬ್ಬ ಧರ್ಮ ಅಂತ ಹುಡುಕಬೇಡ ಅಂತ ನನ್ನ ವೈಯಕ್ತಿಕವಾದ ಒಂದು ನಂಬಿಕೆ. ಇದನ್ನು ನಾನು ಓಪನ್ ಆಗಿ ಮಾತಾಡ್ತೀನಿ, ಅದನ್ನು ಎಲ್ಲರೂ ಒಪ್ಕೊಳ್ಳೋದಲ್ಲ. ನಾನು ಬಡತನದಲ್ಲಿ ಯಾರಿದ್ದಾರೋ ಒಬ್ಬ ಮನುಷ್ಯ, ಜಸ್ಟ್ ಫಾರ್ ಕ್ಯೂರಿಯಾಸಿಟಿ ಐ ಆಮ್ ಆಸ್ಕಿಂಗ್. ಇಲ್ಲ ಕೇಳ್ಕೊಳ್ತೀನಿ, ಹೇಳ್ತಾ ಇದ್ದೀನಿ, ಕರೆಕ್ಟ್. ನಾನು ಹೇಳ್ಕೊಳ್ಳಿ ಸರ್, ನಾನು ಐ ಡೋಂಟ್ ಸಿ ಮೆಜಾರಿಟಿ ಮೈನಾರಿಟಿ ಅವರು ಇವರು ಏನು ನೋಡ್ಕೊಳ್ಳಲ್ಲ. ನಾನು ಹಂಗೆ ನಾನು ನನ್ನಲ್ಲಿ ಏನಂದ್ರೆ ಮನುಷ್ಯನನ್ನು ಮನುಷ್ಯನಾಗಿ ನೋಡು. ಈ ಪ್ರಶ್ನೆಗಳ ನಡುವೆ ಒಂದು ಕುತೂಹಲಕಾರಿ ಪ್ರಶ್ನೆ, ಹೌದು ಕೇಳಿ, ಇದು ಕೋರ್ಟಿಗೆ ಸಂಬಂಧಪಟ್ಟಿದ್ದಲ್ಲ, ನಾನು ಧಾರ್ಮಿಕವಾಗಿ ಮಾತಾಡ್ತೀನಿ. ಎಸ್, ಧಾರ್ಮಿಕ ವಿಚಾರ ಅಂತ ಬಂದಾಗ ಕಬೀರ್ಗೆ ಕುರಾನ್ ಅಪ್ಲೈ ಆಗ್ಲಿಲ್ವಾ? ಜಸ್ಟ್ ಫಾರ್ ಕ್ಯೂರಿಯಾಸಿಟಿ, ಇದು ನನ್ನ ವೈಯಕ್ತಿಕ. ಹಲವಾರು ಅಭಿಪ್ರಾಯಗಳು ಹೀಗಿರ್ಬೋದು ಅನ್ನೋ ಒಂದು ಸೂಕ್ಷ್ಮತೆ ನಡೆದುಕೊಂಡು ನಿಮ್ಮ ಹತ್ರ ಇದನ್ನು ಮಂಡಿಸ್ತಾ ಇದ್ದೀನಿ. ಹೌದು ನೋಡಿ, ಕಬೀರು ಬಂದು ಒಂದು ಸೂಫಿ ಸೇಂಟ್. ಅವರು ಬಂದು ಅನೇಕ ಫಿಲಾಸಫಿ, ಇಂಡಿಯಾನಲ್ಲಿ ಇದ್ದ ಅನೇಕ ಫಿಲಾಸಫಿಯನ್ನು ಓದಿ ಅದನ್ನು ಅರ್ಥ ಮಾಡಿಕೊಂಡು ಒಂದು ಕಾನ್ಸೆಪ್ಟ್ ಪ್ರಕಾರ ಅವರು ಅದೇ ಟೈಮ್ನಲ್ಲಿ ಭಕ್ತಿ ಮೂಮೆಂಟ್ ಅಂತ ಇಲ್ಲಿ ಕೂಡ ಆಯಿತು. ಸೊ ಇಟ್ ಅ ಸೇಮ್ ಟೈಮ್ ಅವರು ಬಂದು ಏನಂದರೆ ದೇವರ್ ಡಿಫ್ರೆಂಟ್ ಕೈಂಡ್ ಆಫ್ ಪೀಪಲ್. ಅವರು ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಪೀಪಲ್. ಅವ್ರು ಏನಂದರೆ ವಿ ವಿಲ್ ನಾಟ್ ಸೇ ದಟ್ ದೇ ಆರ್ ಟೋಟ್ಲಿ ಫಾಲೋಯಿಂಗ್ ಡಿಫ್ರೆಂಟ್ ರಿಲಿಜನ್, ಅಂಥದ್ದು ಕೂಡ ನಾನು ಹೇಳ್ಕೊಳ್ಳೋದಿಲ್ಲ. ದೇರ್ ರಿಸರ್ಚ್ ವಾಸ್ ಡಿಫ್ರೆಂಟ್. ಅವ್ರು ಮಾಡಿದ ಇದರ ಹಿಂದಿನ ಉದ್ದೇಶ, ನಾನು ಕೇಳ್ತಾ ಇರೋ ಪ್ರಶ್ನೆಯ ಹಿಂದೆ ಉದ್ದೇಶ ಎಲ್ಲರೂ ಕಬೀರನ್ನು ಫಾಲೋ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಆದರೆ ಒಂದು ಪ್ರಶ್ನೆ ಬರುತ್ತೆ, ಯಾಕೆ ಅವರು ಈಗ ನೀವು ಹೇಳಿದ್ರೆ ಎಲ್ಲ ಮುಸ್ಲಿಮ್ಗಳು ಕುರಾನ್ನಲ್ಲಿ ಏನಿದೆ ಅದನ್ನ ಮಾಡ್ಬೇಕು ಅಂತ ಹೇಳಿದಾಗ ಅವ್ರು ಸ್ವಲ್ಪ ವಿಭಿನ್ನತೆ ಇದ್ರಲ್ಲ, ನಾವು ಓದಿದ ಪ್ರಕಾರ ನಾವು ಯಾರನ್ನು ನೋಡಿಲ್ಲ, ಆ ಓದಿರೋ ಆಧಾರದ ಮೇಲೆ ನಾವು ನಿಮ್ಗೆ ಕೇಳಬೇಕಾಗುತ್ತೆ. ಹೀಗಾಗಿ ನಾನು ಕೇಳ್ತಾ ಇದ್ದೇನೆ, ಅಲ್ಲಿ ಯಾವ ವಿಚಾರಗಳು ನೀವು ಅವರು ತುಂಬಾ ಡಿಫ್ರೆಂಟ್ ಕೈಂಡ್ ಆಫ್ ಪರ್ಸನಾಲಿಟಿ ಏನಂದ್ರೆ ನೋಡಿ, ಸೂಫಿಸಂ ನಲ್ಲಿ ಒಂದು ವಿಷಯ ಏನಂದ್ರೆ ಅದ್ವೈತ ಮತ್ತೆ ಸೂಫಿಸಂ ಎರಡು ಒಂದೇ ರೀತಿಯಲ್ಲಿ ಮಾನಿಸಂ ಹೇಳ್ಕೊಳ್ಳುತ್ತೆ. ಅಂದ್ರೆ ದೇವನು ಎಲ್ಲ ವಸ್ತು ಒಳಗೂ ಇದ್ದಾನೆ ಅಂತ ಒಂದು ನಂಬಿಕೆ ಇದೆ, ಅದು ಅದ್ವೈತ ಕಾನ್ಸೆಪ್ಟ್. ನೀರಲ್ಲಿ ಇದೆ, ಪ್ರತಿಯೊಂದು ಅಣುವಿನಲ್ಲೂ ಇದೆ. ಕಾನ್ಸೆಪ್ಟ್ ಅನ್ನು ಸೂಫಿಸಂ ಏನ್ ಹೇಳ್ಕೊಳತ್ತೆ ಅಂದ್ರೆ ವಹದತುಲ್ ವುಜೂದ್ ಅಂತ ಹೇಳ್ಕೊಳತ್ತೆ. ದೇವನು ಪ್ರತಿಯೊಂದು ವ್ಯಕ್ತಿ ಒಳಗೂ ಇದಾನಂತ. ಆದರೆ ಗ್ರಂಥದ ಆಧಾರದ ಮೇಲೆ ಇಸ್ಲಾಮಿನ ಧರ್ಮದಲ್ಲಿ ದೇವನ ಬಗ್ಗೆ ಮಾತಾಡುವಾಗ ಕುರಾನ್ ಏನ್ ಹೇಳ್ಕೊಳ್ತಂದ್ರೆ ಅರ್ ರಹಮಾನು ಅಳಲ್ ಅರ್ಷಿಸ್ತವ, ನಿಮ್ಮ ದೇವನು ಅರ್ ರಹಮಾನ್ ಪರಮ ದಯಾಮಯನು ಆಕಾಶದ ಮೇಲೆ ಅವನಿದಾನೆ, ಅವನು ಇದ್ದಾನೆ, ಅವನಿಗೆ ಮುಖವಿದೆ. ಕೆಲವರು ಹೇಳ್ಕೋದೆ ನಿರಾಕಾರ ದೇವರನ್ನು ನೀವು ಆರಾಧನೆ ಮಾಡ್ತೀರಂತ, ಇಂಥ ವಿಷಯ ಎಲ್ಲ ನಿಮ್ಗೆ ತಗೊಳ್ತಿದ್ದೀನಿ. ಉಜೂಹಿ ಯೋಮ ಇದನ್ ನಾದಿರ ಇಲ್ಲ ರಬ್ಬಿ ಹ ನಾದಿರ, ಆ ದಿವಸ ಯಾರು ಸ್ವರ್ಗಕ್ಕೆ ಹೋಗ್ತಾರೋ ಅವರು ದೇವರನ್ನು ನೋಡ್ತಾ ಇರುವಾಗ ಅವರ ಮುಖಗಳು ಗ್ಲಿಟರ್ ಆಗತ್ತೆ, ಅಂದರೆ ಸೌಂದರ್ಯದಿಂದ ಅವರು ಅದನ್ನು ದೇವನನ್ನು ನೋಡ್ತಾರೆ ಅಂತ. ದೇವನ ಬಗ್ಗೆ ದೇವನ ಮುಖವಿದೆ ಅಂತ ಹೇಳ್ಕೊಡ್ತಾನೆ ದೇವನ ಕುರಾನ್ನಲ್ಲಿ, ದೇವನಿಗೆ ಮುಖವಿದೆ ಅಂತಲೇ ನಾವು ನಂಬ್ಕೊಳ್ತೀವಿ. ಆದರೆ ಈ ಭೂಮಿನಲ್ಲಿ ನಾವು ನೋಡೋಕ್ಕಾಗುವುದಿಲ್ಲ. ಹಾಗಾಗಿ ಪ್ರತಿಯೊಂದು ವಸ್ತು ಒಳಗಿನ ಇದನ್ನು ನಾವು ಹೇಳ್ಕೊತೀವಿ, ಇವೆಲ್ಲವೂ ಸೃಷ್ಟಿಗಳು, ಇವೆಲ್ಲವೂ ಸೃಷ್ಟಿಗಳು, ಆದರೆ ಸೃಷ್ಟಿಕರ್ತನು ಬೇರೆ. ಇದು ಮಾಧವಾಚಾರ್ಯ ಹೇಳ್ಕೊಟ್ಟಿದ್ದ ದ್ವೈತ ಕಾನ್ಸೆಪ್ಟ್ ಪ್ರಕಾರ ಅವ್ರು ಆಲ್ಮೋಸ್ಟ್ ನಮ್ಮ ಕಡೆ ಬರ್ತಾರೆ. ಅಂದರೆ ದ್ವೈತ ಕಾನ್ಸೆಪ್ಟ್ ಅಂದರೆ ದೇವನು ಬೇರೆ, ಸೃಷ್ಟಿಗಳು ಬೇರೆ. ರಾಮಕೃಷ್ಣ ಉಪಾಧ್ಯಾಯವರೇ, ಈಗ ಕಬೀರ್ ಬಗ್ಗೆ ಕೇಳ್ತಾ ಇದ್ದೀವಿ. ಹೌದು, ನಿಮ್ಮ ಉದ್ದೇಶ ನನಗನ್ಸುತ್ತೆ ಕಬೀರ್ ಅಂತಾರೆ ಯಾಕೆ ಅದು ಎಕ್ಸ್ಪ್ಯಾಂಡ್ ಆಗಲಿಲ್ಲ ಅಂಥೇಳಿ. ಆದರೆ ನಾವು ಅದೇ ರೀತಿ ಬಸವಣ್ಣನ ಬಗ್ಗೆ ಯೋಚನೆ ಮಾಡಿಲ್ಲ. ಕ್ರಾಂತಿ ಕ್ರಾಂತಿ ವಿಚಾರ ನನಗೆ ಆ ಪ್ರಶ್ನೆ ಕೇಳುವಾಗಲೇ ಆ ಪ್ರಶ್ನೆ ನನಗೆ ಬಂದು ಹೋಯ್ತು. ಐ ಥಾಟ್ ಅಬೌಟ್ ದಟ್. ಈ ಸಮಾಜದಲ್ಲಿ ಎಲ್ಲಾ ರೀತಿಯ ಜನಗಳು ಇದ್ದಾರೆ, ಎಲ್ಲಾ ರೀತಿಯ ಧರ್ಮಗಳು ಬಂದಿದ್ವೆ, ಅದು ಯಾವ ರೀತಿ ಮುಂದುವರೆಕ್ಟ್. ಆದ್ರೆ ಇಲ್ಲಿ ಬಂದಾಗ ಎಲ್ಲ ಬಸವಣ್ಣ ಅವರು ಹಿಂದೂ ಅಂತಾನೆ ಬರುತ್ತೆ, ಎಲ್ಲ ಬೇರೆಯವರು ಹಿಂದೂ ಹಿಂದೂನ ಪ್ರತಿಪಾದಿಸಿಕೊಂಡೇ ಅವರು ಇದ್ದಾರೆ. ಆದ್ರೆ ವರ್ತಮಾನದಲ್ಲಿ ನಾವು ಇರೋಣ ಅನ್ನೋದೇ ಎಲ್ಲರ ಸಾರಾಂಶ. ಆದ್ರೆ ವರ್ತಮಾನದಲ್ಲಿ ಇಲ್ಲದೆ ನಾವು ಮುಂದೆ ಏನೋ ಆಗುತ್ತೆ ಅನ್ಕೊಂಡೇ ನಾವು ಹೋಗ್ತಾ ಇರುವಾಗ ಬರೀ ನಂಬಿಕೆಯನ್ನೇ ನಾವು ಟೂಲ್ ಮಾಡ್ಕೊಳ್ಬೇಕಾಗುತ್ತೆ. ನೋಡುವಾಗ ನಾನು ಎರಡಾಗಿ ನೋಡ್ತೀನಿ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅರ್ಥ ಆಯ್ತು. ನಾನು ಎರಡು ವಿಚಾರ ನೋಡ್ತೀನಿ, ಹಿಂದೂ ಅಂತ ಹೇಳಿದ ನಂತರ ನಾನು ಹಿಂದೂ ಧರ್ಮ ಅಂತ ನೋಡ್ತೀನಿ, ಹಿಂದೂ ಸಂಸ್ಕೃತಿ ಅಂತ ನೋಡ್ತೀನಿ. ಹಿಂದೂ ಸಂಸ್ಕೃತಿ ನಮಗೆ ಬೇಕು ಸರ್, ನನಗೆ ಬೇಕು ಹಿಂದೂ ಸಂಸ್ಕೃತಿ. ನಾನು ಹಿಂದೂಸ್ತಾನ್ನಲ್ಲಿ ಇರುವತಕ್ಕಂತಹ ಧೋತಿ ಮತ್ತು ಅಲ್ಲಿ ಪಂಚೆ ಹಾಕ್ಕೊಳ್ಳೋದು ಮತ್ತು ಹಾಕ್ಕೊಳ್ಳೋ ಈ ಡ್ರೆಸ್ಸುಗಳು ಏನೇ ಆಗಲಿ ಅಲ್ಲಿ ಇಲ್ಲಿರುವತಕ್ಕಂಥ ಊಟ ಪದ್ಧತಿಗಳು ಎಲ್ಲ ಇಲ್ಲ ಇಲ್ಲ ಸರ್. ನಾನು ವಂದು ஒரு தமிழன் இன்றைக்கும் நான் எனக்கு திமிரு இருக்கு தமிழ்ல. நான் வந்து தமிழன் ಅಂತ ಹೇಳ್ಕೊಳ್ಳೋದ್ರೆ ನಾನು ಯಾವತ್ತೂ ನಾನು
ಹಿಂದೆ ಹೋಗೋದಿಲ್ಲ. ಇವತ್ತಿಗೂ ಹೇಳ್ಕೊಳ್ತೀನಿ, ನಮ್ಮ ಒಂದು ಕರ್ನಾಟಕದ ಒಂದು ಹೃದಯ ವೈಶಾಲ್ಯತೆ ಏನು ಅಂತ ಹೇಳಿದ್ರೆ ಎಲ್ಲರನ್ನು ಕೂಡ ಅದೇ ರೀತಿಯಲ್ಲಿ ನಾನು ಈ ಮಣ್ಣಿನ ಮಗ ಅಂತಲೂ ಕೂಡ ಹೇಳ್ಕೊಳ್ತೀನಿ. ಯಾಕಂದ್ರೆ ನಾನು ಹುಟ್ಟಿದಿಲ್ಲಿ, ಎರಡೂ ನನ್ನಲ್ಲಿ ಇದೆ. ಅದು ಹೆಂಗಂದ್ರೆ ಯಾರು ನೀವು ಸೆಪರೇಟ್ ಮಾಡೋಕ್ಕಾಗೋದಿಲ್ಲ. ನಾನು ಈ ಭೂಮಿನಲ್ಲಿ ಹುಟ್ಟಿರೋದ್ರಿಂದ ನಾನು ಈ ಮಣ್ಣಿನ ಮಗ ಅಂತಲೂ ಹೇಳ್ಕೊಳ್ತೀನಿ. ಮತ್ತೆ ನನ್ನ ಪೂರ್ವಿಕರು ತಮಿಳು ಭಾಷೆ ಮಾತಾಡ್ತಿರೋದ್ರಿಂದ ನಾನು ತಮಿಳನ್ನು ಹೀಗೆ ಮಾತಾಡ್ತಿರ್ತಾರೆ ಅವ್ರು ಎಲ್ಲ ಕಡೆ ಹೋದಾಗ. ಅವ್ರು ಮಾತಾಡ್ತಾರೆ ಸರ್, ಅವ್ರು ಮಾತಾಡ್ತಾರೆ, ನಾವು ಅದು ಜೀವನ ಮಾಡ್ತೇವೆ, ನಾವು ವಾಕ್ ದಿ ಟಾಕ್ ಮಾಡ್ತೇವೆ. ಈಗ ನಾವು ಕೆಲ ನಿಮಿಷಗಳ ಕಾಲ ಬೇರೆ ರೀತಿಯಾದಂತಹ ಟಾಪಿಕ್ ನ ಯಾಕೆ ಮಾತನಾಡ, ಬೇರೆ ಟಾಪಿಕ್ ಬೇರೆ ಅಂತ ಅನಿಸಿದ್ರೆ ಇದು ತಿರುಳಾಗಿರುತ್ತೆ. ಈ ಉದ್ದೇಶಕ್ಕೆ ನಾವೆಲ್ಲರೂ ಕೂಡ ಹೋರಾಟವನ್ನ ಮಾಡೋದು, ಇದನ್ನ ಮರೆತು ನಾವು ಏನನ್ನು ಮಾಡೋದು ಬೇಡ. ನಾವು ರಾಮ್ ರಹೀಂ ಎಲ್ಲವೂ ಒಂದೇ ಅನ್ನೋ ಎಲ್ಲರಲ್ಲೂ ಬಂದ್ರೆ ಮೋಸ್ಟ್ಲಿ ಈ ಗಲಾಟೆ ನಡೆಯಲ್ಲ. ಮತ್ತು ಒಂದ್ ಸ್ವಲ್ಪ ಧರ್ಮ ಧರ್ಮ ಅಂತ ಹೇಳಿದ ತಕ್ಷಣ ಅದು ರಿಲಿಜನ್ ಅನ್ನೋ ತರ ಆಗ್ಬಿಟ್ಟಿದೆ. ಆದ್ರೆ ಎಲ್ಲರಲ್ಲೂ ಕೂಡ ನ್ಯಾಯ ಸಮಾನತೆಯನ್ನ ಬರಲಿ ಅನ್ನೋ ಉದ್ದೇಶದಿಂದ ನಾವು ಕೊನೆಯ ಕೆಲ ಕ್ಷಣಗಳನ್ನ ಅದರಲ್ಲಿ ನಾವು ಕಳಿಸುತ್ತೆ. ಈಗ ಫೈನಲ್ ಜಜ್ಮೆಂಟ್ ಬರುವಾಗ ಕೂಡ ಸುಪ್ರೀಂ ಕೋರ್ಟ್ ಆಲ್ಸೋ ಶುಡ್ ಕನ್ಸಿಡರ್ ದಿ ಯುನೋ ದಿ ಸೆಂಟಿಮೆಂಟ್ಸ್ ಆಫ್ ಅದರ್ ಗ್ರೂಪ್ಸ್. ಈಗ ರಾಮ ಮಂದಿರ ಕಟ್ಟಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಅನ್ನೋ ಒಂದು ಅಭಿಪ್ರಾಯಕ್ಕೆ ಬಂದರೂ ಕೂಡ ಅಲ್ಲ, ನಾಟ್ ಓನ್ಲಿ ದಟ್, ಅದು ಮಾಡಿದ್ರು ಕೂಡ ಮುಸ್ಲಿಮ್ಸ್ಗೆ ಯಾವ ರೀತಿ ಇದು ಇದಾಗುತ್ತೆ ಅವ್ರಿಗೂ, ಏನೋ ಅವರ ಒಂದು ಭಾವನೆಗಳಿಗೆ ಸ್ಪಂದಿಸಿ ಏನೋ ಒಂದು ಏನೋ ದೇಶ ಹುಟ್ಟಿಸಿ, ಓಕೆ ಒಂದು ಮಾಸ್ಕ್ ಕೂಡ ಬರಲಿ, ಇಲ್ಲೇ ಇಲ್ಲದೆ ಇರ್ಬೋದು, ಇದೊಂದು ಕಡೆ ಬರಲಿ ಅನ್ನೋ ರೀತಿಯಲ್ಲಿ ಬಂದ್ರೆ ನಿರೀಕ್ಷೆ ಮಾಡಬಹುದು ಅಂತ ಅನ್ಸುತ್ತೆ. ನಮ್ದು ಪತ್ರಿಕಾ ಸರ್, ಇಂಥವ್ರನ್ನ ಮುಂದೆ ನಿಲ್ಸಿ ಸರ್, ಆಟೋಮೆಟಿಕ್ ಆಗಿ ನಿಮ್ಗೆ ಬೇಕಾಗಿದ್ದ ಶಾಂತಿ ಸಿಗುತ್ತೆ. ಎಲ್ಲರೂ ಬೇಕು ಸರ್ವೇ ಜನ ಸುಖಿನೋ ಭವಂತು ಅನ್ನೋ ದೇಶದಲ್ಲಿ ನಾವು ಅದನ್ನ ಫಾಲೋ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಸುದೀರ್ಘವಾಗಿ ಭಾಗಿಯಾದ ನಿಮ್ಮ ಎಲ್ಲ ಅಭಿಪ್ರಾಯಗಳಿಗೆ ಮತ್ತು ನಿಮ್ಮ ಭಾಗವಹಿಸುವಿಕೆಗೆ ಧನ್ಯವಾದಗಳು. ವೀಕ್ಷಕರೇ.